ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ ಎಲ್ಲರೂ ನಮಸ್ಕಾರ ಸೊ ಓಕೆ ಫ್ರೆಂಡ್ಸ್ ನಾವು ಈ ಕ್ಲಾಸಲ್ಲಿ ಟೆಕ್ನಿಕಲ್ ಅನಾಲಿಸ್ನ ಕಂಪ್ಲೀಟ್ ಓವರ್ ವ್ಯೂ ಅನ್ನು ತಿಳ್ಕೊತಿದ್ದೇವೆ ಕಂಪ್ಲೀಟ್ ಓವರ್ ವ್ಯೂ ಅನ್ನು ತಿಳ್ಕೊತಿದ್ದೇವೆ ಆಲ್ರೆಡಿ ಬೇಸಿಕ್ಸ್ ಲೆವೆಲ್ಸಲ್ಲಿ ನಾವು ಟೆಕ್ನಿಕಲ್ ಅನಲಿಸ್ ತಿಳ್ಕೊಂಡಿದ್ದೇವೆ ಅಡ್ವಾನ್ಸ್ ಲೆವೆಲಲ್ಲಿರುವಂತಹ ಓವರ್ ವ್ಯೂ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊತಿದ್ದೇವೆ ಓಕೆ ಸೊ ಯಾಕೆ ನಾನು ಈ ಸ್ಟಾಕ್ ಮಾರ್ಕೆಟ್ಸ್ನ ಬೇಸಿಕ್ಸ್ನ ಓವರ್ ವ್ಯೂಸ್ ಅನ್ನೋದು ಟೂ ಟೈಮ್ಸ್ ಹೇಳ್ತಾ ಇದ್ದೇನೆಂದರೆ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಭಾಳಷ್ಟು ಸಿಲೆಬಸ್ ಇದೆ ಬುಕ್ಸ್ ಆಗಿರ್ಬೋದು ಕೋರ್ಸ್ಗಳಲ್ಲಾಗಿರ್ಬೋದು ಅಥವಾ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಡೈಲಿ ನೋಡ್ತಾ ಇದ್ದರೆ ಟೈಮ್ ಅನ್ನೋದು ಭಾಳಷ್ಟು ಸ್ಪೆಂಡ್ ಆಗುತ್ತೆ ಕಲಿಯೋದರಲ್ಲೇ ಭಾಳಷ್ಟು ಟೈಮ್ ಅನ್ನೋದು ಹೋಗ್ಬಿಡುತ್ತೆ ಸೊ ನಾವು ಕಲಿಯುವಾಗನು ಭಾಳಷ್ಟು ತಪ್ಪುಗಳು ಮಾಡ್ತೇವೆ ಆದರೆ ಸ್ಟಾಕ್ ಮಾರ್ಕೆಟ್ನ ಕಲಿತಾ ಇರ್ತೇವೆ ಪ್ಲಸ್ ಈ ಕಡೆ ನಾವು ಟ್ರೇಡಿಂಗ್ ಅನ್ನೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ತಾ ಇರ್ತೇವೆ ಆದರೆ ಕಂಪ್ಲೀಟಾಗಿ ಲರ್ನಿಂಗ್ ಅನ್ನೋದು ಆಗಿರೋದಿಲ್ಲ ಆ್ಯಂಡ್ ಡಿಸೈಡ್ ನೋಡಿಕೊಂಡ್ರೆ ಇನ್ವೆಸ್ಟ್ಮೆಂಟ್ಸ್ ಟ್ರೇಡಿಂಗ್ ಅನ್ನೋದು ಕರೆಕ್ಟಾಗಿ ಮಾಡೋದಿಲ್ಲ ನಾವು ಸೊ ಹಾಗಾಗಿ ನಾವು ಒಂದು ಓವರ್ ವ್ಯೂ ಬೇಸಿಕ್ಸ್ನ ವ್ಯೂ ಆಗಿರ್ಬೋದು ಮತ್ತು ಈ ಟೆಕ್ನಿಕ್ ಅನಲಿಸಿಸ್ನ ಓವರ್ ಇವನ್ ತಿಳ್ಕೋದ್ರಿಂದ ಟೆಕ್ನಿಕ್ ಅನಾಲಿಸ್ನ ಓವರ್ ಇವಾಗ ತಿಳ್ಕೋದ್ರಿಂದ ಯಾವ ಟಾಪಿಕ್ಸ್ನ ನಮಗೆ ಅರ್ಥ ಆಗಿದೆ ಇನ್ನು ಯಾವ ಟಾಪಿಕ್ಸನ್ನು ನಾವು ಕಲ್ತ್ಕೊಳ್ಬೇಕು ಅದು ನಮಗೆ ಚೆನ್ನಾಗಿ ತಿಳಿಯುತ್ತೆ ಸೊ ಹಾಗಾಗಿ ನಾವು ಈ ಕ್ಲಾಸಲ್ಲಿ ಟೆಕ್ನಿಕಲ್ ಅನಲಿಸ್ನ ಓವರ್ ಅನ್ನು ತಿಳ್ಕೊತಿದ್ದೇವೆ ಸೊ ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟಿಂಗಲ್ಲಿರುವಂತಹ ಇಂಪಾರ್ಟೆಂಟ್ ರೂಲ್ಸ್ ಒಂದು ಟ್ರೇಡಿಂಗ್ ಮಾಡುವಾಗ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡುವಾಗ ನಮಗೆ ತಿಳಿದಿರಬೇಕಾಗಿರುವಂತಹ ಇಂಪಾರ್ಟೆಂಟ್ ರೂಲ್ಸ್ಗಳ ಬಗ್ಗೆ ನಾವು ತಿಳ್ಕೊತಿದ್ದೇವೆ ಟೆಕ್ನಿಕಲ್ ಅನಲೈಸಿಸ್ ಸೊ ಟೆಕ್ನಿಕಲ್ ನಮ್ಗೆ ಏನು ಲಾಭ ಆಗುತ್ತೆ ಟೆಕ್ನಿಕ ಅನಲೈಸಿಸ್ನ ಯೂಸ್ ಮಾಡೋದ್ರಿಂದ ನಂಬರ್ ಆಫ್ ಟೂಲ್ಸ್ಗಳಾಗಿರ್ಬೋದು ಸ್ಕಿಲ್ಸ್ಗಳನ್ನೋದು ಇಂಪ್ರೂವೇಷನ್ ಮಾಡಿಕೊಂಡು ಫರ್ದರ್ ಮೂಮೆಂಟ್ಸನ್ನು ನಾವು ಅನಲೈಸಿಂಗ್ ಅನ್ನೋದು ಮಾಡ್ತೇವೆ ಒಂದು ಡೈರೆಕ್ಷನ್ಸ್ ಆಗಿರ್ಬೋದು ಟ್ರೇಡನ್ನು ನಾವು ಅನಲೈಸ್ ಮಾಡೋಕ್ಕೆ ಒಂದು ಟೆಕ್ನಿಕನಲಿಸೋದು ಭಾಳಷ್ಟು ಯೂಸ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೋದ್ರಿಂದ ಬೆಟರ್ ಟ್ರೇಡರ್ನೂ ಆಗ್ಬೋದು ಅಥವಾ ಗುಡ್ ಇನ್ವೆಸ್ಟರ್ನೂ ಆಗ್ಬೋದು ಸೊ ಟೆಕ್ನಿಕಲ್ ಅನಲೈಸಿಸ್ ಮಾಡೋದ್ರಿಂದ ಪ್ರೈಸ್ನ ಮೂಮೆಂಟ್ಸ್ ಅನ್ನೋದು ವಿತ್ ಎಲ್ಪ್ ಆಫ್ ಚಾರ್ಟ್ಸ್ ಆಗಿರ್ಬೋದು ಕ್ಯಾಂಡಲ್ ಶ್ಟಿಕ್ಸ್ ಆಗಿರ್ಬೋದು ಇಂಡಿಕೇಟರ್ಸ್ನ ಹೆಲ್ಪ್ಸ್ ತಗೊಂಡು ನಾವು ಟೆಕ್ನಿಕನಲೈಸ್ ಅನ್ನೋದು ಮಾಡ್ತೇವೆ ಸೊ ಟೆಕ್ನಿಕನಲೈಸಿಸ್ನ ಮೇನ್ ಪರ್ಪಸ್ ಏನು ಫರ್ದರ್ ಮೂಮೆಂಟ್ಸ್ ಆ ಸ್ಟಾಕ್ನ ಪ್ರೈಸಸ್ ಆಗಿರ್ಬೋದು ಅಥವಾ ಇಂಡೆಕ್ಸ್ಗಳಾಗಿರ್ಬೋದು ಫರ್ದರ್ ಮೂಮೆಂಟ್ಸ್ ಅನ್ನೋದು ಯಾವ ಥರ ಆಗುತ್ತೆ ಅಂತ ತಿಳ್ಕೋಸಲಾಗಿ ನಾವು ಟೆಕ್ನಿಕಲೈಸ್ ಅನ್ನೋದು ಮಾಡ್ತೇವೆ ಟೆಕ್ನಿಕಲೈಸಲ್ಲಿರುವಂತಹ ಓವರ್ ಆಲ್ ಟಾಪಿಕ್ಸ್ಗಳು ಅನ್ನೋದು ಏನೇನು ಅಂತ ತಿಳ್ಕೊಂಡ್ರೆ ಸೊ ಕಾನ್ಸೆಪ್ಟ್ಸ್ ಆ್ಯಂಡ್ ಥೇರೀಸ್ ಇದರಲ್ಲಿ ನಮಗೆ ಟೆಕ್ನಿಕಲ್ನೈಸ್ ಅಂದರೆ ಏನು ಟೈಪ್ಸ್ ಆಫ್ ಚಾರ್ಟ್ಸ್ ಅಜುಮ್ಷನ್ ಆಫ್ ಟೆಕ್ನಿಕಲ್ ಅನಾಲಿಸ್ ಮಾರ್ಕೆಟ್ ಅನಲೈಸಿಸ್ ಮೆಥಡ್ ಟ್ರೇಡರ್ಸ್ ಆ್ಯಂಡ್ ಟ್ರೇಡಿಂಗ್ ಮೆಥಡ್ಸ್ ಡೌ ತೇರಿ ಟ್ರೇಡಿಂಗ್ ಆ್ಯಂಡ್ ಮಾರ್ಕೆಟ್ ಸ್ಟೇಜಸ್ ಟ್ರೆಂಡ್ ರಿವರ್ಸಲ್ ಕೌಂಟರ್ ಟ್ರೆಂಡ್ ಅಂದ್ರೆ ಏನು ಟ್ರೆಂಡ್ ಲೈನ್ಸ್ ಅಂದ್ರೆ ಏನು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸಿಂಗ್ ಆ್ಯಂಡ್ ಗ್ಯಾಪಪ್ ಆ್ಯಂಡ್ ಗ್ಯಾಪ್ ಡೌನ್ ತೇರಿಸ್ ಸೊ ಇವಿಷ್ಟು ಕಾನ್ಸೆಪ್ಟ್ ಆ್ಯಂಡ್ ಥಿಯರೀಸ್ ಒಳಗೆ ಬರುತ್ತೆ ಪ್ರೈಸ್ ಚಾರ್ಟ್ಸು ಪ್ರೀವಿಯಸ್ನ ಪ್ರೈಸ್ ಮೇಲೆ ನಮಗೆ ತೋರಿಸಿಕೊಡುವುದು ಮೂವಿಂಗ್ ಯಾವ್ರೇಜಸ್ ಆ್ಯಂಡ್ ಮೂವಿಂಗ್ ಯಾವ್ರೇಜ್ನ ಕ್ರಾಸ್ ಓವರ್ಸು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸ್ ಪ್ಯೂವರ್ಡ್ ಪಾಯಿಂಟ್ಸ್ ಬಾಲಿಂಜರ್ ಬ್ಯಾಂಡ್ಸ್ ಪ್ಯಾರಾಬೊಲಿ ಕೆಆರ್ ಹೈಕನೇಷಿ ಕ್ಯಾಂಡಲ್ ಸ್ಟಿಕ್ಸ್ ಆಲ್ರೆಡಿ ನಮಗೆ ಜಪನೀಸ್ ಕ್ಯಾಂಡಲ್ಸ್ ತಿಳಿದಿದೆ ಆ್ಯಕಿನಸಿ ಕ್ಯಾನ್ಲ್ಸ್ ಒಂದು ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಆ್ಯಂಡ್ ಇಂಡಿಕೇಟರ್ಸ್ಗಳನ್ನ ಫಾಲೋ ಮಾಡ್ತೇವೆ ಆರ್ ಎಸ್ ಐ ಇಂಡಿಕೇಟ್ರ್ ಮ್ಯಾಗ್ಡಿ ಸ್ಟ್ರಾಟಸ್ಟಿಕ್ಸ್ ಮೂಮೆಂಟಮ್ ಆನ್ಬ್ಯಾಲೆನ್ಸಿಂಗ್ ವ್ಯಾಲ್ಯೂ ಎ ಡಿ ಎಕ್ಸ್ ಸೂಪರ್ ಟ್ರೆಂಡ್ ವಿ ಡಬ್ಲ್ಯೂ ಎ ಪಿ ಇವೆಲ್ಲ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನ ನಾವು ತಿಳ್ಕೊಂಡಿದ್ದೇವೆ ಆಲ್ರೆಡಿ ಹೌದಾ ಪ್ರೈಸ್ ಮೂಮೆಂಟ್ ಅನಲೈಸಿಂಗ್ ಮಾಡಬೇಕು ಅಂದರೆ ಡೆಫಿನೆಟ್ಲಾಗಿ ನಮಗೆ ಕ್ಯಾಂಡಲ್ ಅನ್ನು ತಿಳಿದಿರಬೇಕು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಅಂತ ಫಾರ್ಮೇಷನ್ ಆಗ್ತಾ ಇರುತ್ತೆ ಅದರ ಮೀನಿಂಗ್ ಏನು ನಾವು ಯಾವ ಆ್ಯಕ್ಷನ್ಸ್ ತೊಗೋಬೋದು ಮೂಮೆಂಟ್ ಆಮ್ ಕ್ಯಾಂಡಲ್ ಬಂದರೆ ಯಾವ ಥರ ಆ್ಯಕ್ಷನ್ಸ್ ತೊಗೊಂತೇವೆ ಆ್ಯಂಡ್ ಅನ್ಡಿಸಿಜನ್ ಕ್ಯಾಂಡಲ್ಸ್ ಈ ಡೋ ಕ್ಯಾಂಡಲ್ಸ್ ಆಗಿರ್ಬೋದು ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆದಾಗ ನಾವು ಯಾವ ಥರ ಡಿಸಿಷನ್ ತೊಗೋಬೇಕು ಅನ್ನೋದು ನಮಗೆ ಈ ಪ್ರೈಸ್ ಮೂಮೆಂಟ್ಸಲ್ಲಿ ತಿಳಿದು ಬರುತ್ತೆ ಕ್ಯಾಂಡಲ್ ಸಿಕ್ಸ್ನ ಸ್ಟಡಿ ಮಾಡಿದಾಗ ಆ್ಯಂಡ್ ನೆಕ್ಸ್ಟ್ ಒನ್ ಪ್ಯಾಟರ್ನ್ಸ್ ಪ್ಯಾಟರ್ನ್ಸಲ್ಲಿ ನಮಗೆ ಕಂಟಿನ್ಯೂಯೇಷನ್ ಪ್ಯಾಟರ್ನ್ಸ್ ಇರುತ್ತೆ ಆ್ಯಂಡ್ ರಿವರ್ಸಲ್ ಪ್ಯಾಟರ್ನ್ಸ್ಗಳನ್ನ ಇರುತ್ತೆ ಕಂಟಿನ್ಯೂಷನ್ ಪ್ಯಾಟರ್ನ್ಸ್ ಆ್ಯಂಡ್ ರಿವರ್ಸಲ್ ಪ್ಯಾಟರ್ನ್ಸ್ ಈ ಪ್ಯಾಟರ್ನ್ಸ್ನ ತಿಳ್ಕೋದ್ರಿಂದ ಇನ್ನೂ ಟ್ರೆಂಡ್ ಅನ್ನೋದು ಕಂಟಿನ್ಯೇಷನಲ್ಲಿ ಇದೆಯಾ ಅಥವಾ ರಿವರ್ಸಲ್ ಇದೆಯಾ ಅಂತ ನಮಗೆ ತಿಳಿದು ಬರುತ್ತೆ ಬ್ರೇಕೌಟ್ಸ್ಗಳ ಮುಖಾಂತರ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಆ್ಯಂಡ್ ಡೈವರ್ಜೆನ್ಸಿ ಆ ಡೈವರ್ಜೆನ್ಸಿಯಲ್ಲಿ ಜನರಲ್ ಡೈವರ್ಜೆನ್ಸಿ ಆ್ಯಂಡ್ ಹಿಡನ್ ಡೈವರ್ಜೆನ್ಸಿ ಈ ಡೈವರ್ಜೆನ್ಸ್ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟಾಕ್ ಫಾಲ್ ಆಗುವಾಗ ಅಥವಾ ಒಂದು ಸ್ಟಾಕ್ ಇನ್ಕ್ರೀಸ್ ಆಗುವಾಗ ಅಲ್ಲಿಂದ ನಮಗೇನು ರಿವರ್ಸಲ್ ಆಗುತ್ತಾ ಒಂದು ಬ್ರೇಕೌಟ್ಸ್ ಆಗುತ್ತಾ ಅಂತ ಅನ್ಲೈಸಿಂಗ್ ಮಾಡೋದು ಈ ಡೈವರ್ಜೆನ್ಸಿಗಳ ಮೇಲೇ ಅನ್ಲೈಸಿಂಗ್ ಅನ್ನೋದು ಮಾಡ್ತೇವೆ ಇಲ್ಲಿವರೆಗೆ ನಾವು ಏನೇನು ತಿಳ್ಕೊಂಡಿದ್ದೇವೆ ಆ್ಯಂಡ್ ಈ ಕ್ಲಾಸಲ್ಲಿ ನಾವು ಏನು ತಿಳ್ಕೊತೇವೆ ಅಂತ ನೋಡಿದರೆ ಸೊ ಈ ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ ಕಾನ್ಸೆಪ್ಟ್ ಆ್ಯಂಡ್ ತೆರೀಸ್ ಬಗ್ಗೆ ಕಂಪ್ಲೀಟಾಗಿ ಮುಗಿಸೋಣ ಇದರಲ್ಲಿ ನಮಗೆ ಇನ್ನೂ ಸ್ವಲ್ಪ ಟಾಪಿಕ್ಸ್ ಅನ್ನೋದು ಪೆಂಡಿಂಗ್ ಇದೆ ಅಜ್ಯೂಮ್ಷನ್ ಆಫ್ ಅನ್ನೋದು ಪೆಂಡಿಂಗ್ ಇದೆ ಮಾರ್ಕೆಟ್ ಅನಲೈಸಿಂಗ್ ಮೆಥಡ್ಸ್ ಅನ್ನೋದು ಪೆಂಡಿಂಗ್ ಇದೆ ಆ್ಯಂಡ್ ಟ್ರೇಡರ್ಸ್ ಆ್ಯಂಡ್ ಟ್ರೇಡಿಂಗ್ ಮೆಥಡ್ಸ್ ಅನ್ನೋದು ಪೆಂಡಿಂಗ್ ಇದೆ ಡೌ ಥೇರಿ ಪೆಂಡಿಂಗ್ ಇದೆ ಆ್ಯಂಡ್ ಟ್ರೆಂಡ್ ರಿವರ್ಸಲ್ ಕೌಂಟರ್ ಟ್ರೆಂಡ್ ಟ್ರೆಂಡ್ ಲೈನ್ಸನ್ನು ಸಪ್ರೇಟಾಗಿ ಒಂದು ಕ್ಲಾಸಲ್ಲಿ ತಿಳ್ಕೊಣ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ ಗ್ಯಾಪ್ ಥೆರೀಸ್ಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಅರ್ಜತಿಗೆ ಸ್ವಲ್ಪ ಇಂಪಾರ್ಟೆಂಟ್ ರೂಲ್ಸ್ಗಳ ಬಗ್ಗೆ ತಿಳ್ಕೊಂಡು ಈ ಕ್ಲಾಸಲ್ಲಿ ಆ್ಯಂಡ್ ಆಲ್ರೆಡಿ ನಮ್ಗೆ ಏನೇನು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದ್ದು ನೋಡಿಕೊಂಡ್ರೆ ಮೂವಿಂಗ್ ಅವರೇಜ್ ಆ್ಯಂಡ್ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಕಂಪ್ಲೀಟ್ ಆಗಿದೆ ಪ್ಯೂರ್ಸ್ ಬ್ಯಾಂಟ್ಸ್ ಪೆಂಡಿಂಗ್ ಇದೆ ಇದ್ರ ಬಗ್ಗೆ ತಿಳ್ಕೋಣ ಬಾಲಿಂಜರ್ ಬ್ಯಾಂಡ್ಸ್ ಕಂಪ್ಲೀಟ್ ಆಗಿದೆ ಪ್ಯಾರಾಬಾಲಿಕ್ ಎಸ್ ಆರ್ ಬಗ್ಗೆ ತಿಳ್ಕೋಣ ಹ್ಯಾಕಿನೇಷಿ ಸ್ಟಿಕ್ಸ್ ಬಗ್ಗೆ ತಿಳ್ಕೋಣ ಇಂಡಿಕೇಟರ್ಸಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕಂಪ್ಲೀಟ್ ಆಗಿದೆ ಸ್ಟ್ರಾಟಿಸ್ಟಿಕ್ಸ್ ಆ್ಯಂಡ್ ಓ ಯು ಇಂಡಿಕೇಟರ್ ಅನ್ನೋದು ಪೆಂಡಿಂಗ್ ಅಲ್ಲಿ ಪ್ರೈಸ್ ಮೂಮೆಂಟಲ್ಲಿ ನೋಡಿಕೊಂಡ್ರೆ ಕ್ಯಾಂಡಲ್ ಸಿಕ್ಸ್ ಮತ್ತು ಕ್ಯಾಂಡಲ್ ಸಿಕ್ಸ್ನ ಕನ್ಸ್ಟ್ರಕ್ಷನ್ ಅದು ಕಂಪ್ಯೂಟರ್ ತಿಳ್ಕೊಂಡಿದ್ದೆ ನಾವು ನೆಕ್ಸ್ಟು ಪ್ಯಾಟರ್ನ್ಸ್ ಆ್ಯಂಡ್ ಡೆವರ್ಜೆನ್ಸಿ ಇದರ ಬಗ್ಗೆಯೂ ನಾವು ಒಂದೊಂದು ಕ್ಲಾಸಲ್ಲಿ ಒಂದೊಂದು ಬಗ್ಗೆ ತಿಳ್ಕೊಳ್ಳೋಣ ಓಕೆ ಆ್ಯಂಡ್ ಇದ್ರ ಜೊತೆಗೆ ನಾವು ಸ್ಟ್ರಾಟಜಿಗಳನ್ನ ತಿಳ್ಕೊತೇವೆ ವ್ಯಾಲ್ಯೂಮ್ ಬೇಸಡ್ ಸ್ಟ್ರಾಟಜಿ ಆಗಿರ್ಬೋದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿಸ್ಗಳಾಗಿರ್ಬೋದು ಆ್ಯಂಡ್ ಫಂಡ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇವುಗಳ ಬಗ್ಗೆನೂ ನಾವು ತಿಳ್ಕೊತೇವೆ ಇವು ಮೇಲೆ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅನ್ನೋದು ತಿಳ್ಕೊಲಾಗುತ್ತೆ ಓಕೆ ಆ್ಯಂಡ್ ಅದು ಮೇಲೂ ಅಗೇನ್ ಸ್ಟ್ರಾಟಜೀಸ್ ಇಂಟರ್ಡೇ ಸ್ಟ್ರಾಟಜೀಸು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಈ ಥರ ಕಂಪ್ಲೀಟಾಗಿ ನಾವು ಸ್ಟಾಕ್ ಮಾರ್ಕೆಟ್ನ ಎಲ್ಲ ಟಾಪಿಕ್ಸ್ಗಳನ್ನೋದು ನಾವು ತಿಳ್ಕೊಲಾಗುತ್ತೆ ಬಟ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ಪೇಷನ್ಸಿಂದ ಕಂಪ್ಲೀಟಾಗಿ ಎಲ್ಲ ಟಾಪಿಕ್ಸ್ಗಳನ್ನು ಕಲ್ತ್ಕೊಳ್ಳಿ ಬ್ಯಾಕ್ ಟೆಸ್ಟ್ ಮಾಡಿ ನೀವು ಎಷ್ಟು ಸಾರಿ ಬ್ಯಾಕ್ ಟೆಸ್ಟ್ ಮಾಡ್ತಾರೋ ಅಷ್ಟು ಸಾರಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಆ ಕಾನ್ಫಿಡೆನ್ಸ್ ಲೆವೆಲ್ಸ್ ಇನ್ಕ್ರೀಸ್ ಆಗೋದ್ರಿಂದ ನೆಕ್ಸ್ಟ್ ನೀವು ಟ್ರೇಡ್ ಮಾಡುವಾಗ ಒಂದು ಹೋಪ್ನೆಸ್ ಕ್ರಿಯೇಟ್ ಆಗುತ್ತೆ ಟ್ರೇಡಿಂಗ್ ಮಾಡುವಾಗ ಕಾನ್ಫಿಡೆನ್ಸ್ ಆಗಿರ್ಬೋದು ಒಂದು ಹೋಪ್ಸ್ ಅನ್ನೋದು ಬರುತ್ತೆ ಒಂದು ಕನ್ಫರ್ಮೇಷನ್ ಅನ್ನೋದು ಸಿಗುತ್ತೆ ಇಲ್ಲಾಂದ್ರೆ ನಮಗೆ ಅಂಜಿಕೆ ಆಗುತ್ತೆ ಒಂದು ಭಯ ಆಗುತ್ತೆ ನಾನು ಯಾವಾಗ ಒಂದು ಫೇರ್ನೆಸ್ ಇಂದ ಟ್ರೇಡಿಂಗ್ ಮಾಡ್ತೇವೆ ಅದು ಕ್ಲಿಯರ್ ಆಗಿರುವುದಿಲ್ಲ ಕಂಪ್ಲೀಟಾಗಿ ಒಂದು ಟೆನ್ಷನಿಂದ ಟ್ರೇಡಿಂಗ್ ಮಾಡ್ತಿರ್ತೇವೆ ಆ ಥರ ಟ್ರೇಡಿಂಗ್ ಅನ್ನೋದು ಮಾಡಬಾರ್ದು ಒಂದು ಸೆಟಪ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ರಿಲೀಫಾಗಿ ಟ್ರೇಡಿಂಗ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡೋದೇನು ಪೇಷನ್ಸಿಂದ ಕಂಪ್ಲೀಟಾಗಿ ಎಲ್ಲ ಟಾಪಿಕ್ಸ್ಗಳನ್ನು ಕಲ್ತ್ಕೊಂಡ್ಮೇಲೆ ಬ್ಯಾಕ್ ಟೇಸ್ಟ್ ಮಾಡಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬ್ಯಾಕ್ ಟೇಸ್ಟ್ ಮಾಡಿ ಕಂಪ್ಯೂಟರ್ ನೀವು ಅರ್ಥ ಆಗೋವರೆಗೆ ಬ್ಯಾಕ್ ಟೇಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟಿಂಗನ್ನು ನಮಗೆ ಲೈಫ್ ಟೈಮ್ವರೆಗೆ ಇರುತ್ತೆ ಇನ್ನು ನಾವೇ ಎಕ್ಸ್ಪೈರ್ ಆಗ್ಬೋದು ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಎಕ್ಸ್ಪೈರ್ ಆಗೋದಿಲ್ಲ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಮಗೆ ಇಲ್ಲಿಗೆ ಮುಗಿಯೋದಿಲ್ಲ ಲೈಫ್ ಲಾಂಗಿರೇ ಇರುತ್ತೆ ನಿಮ್ಮ ಟ್ರೇಡಿಂಗ್ಸ್ ಅದು ಹೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಟಾಪಿಕ್ಸನ್ನು ತಿಳ್ಕೊಂಡ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಾಗ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಟೆಕ್ನಿಕಲ್ ಅನಲಿಸ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಇಕ್ವಿಟೀಸಲ್ಲಿ ಯೂಸ್ ಮಾಡ್ಬೋದು ಡೆರಿವೇಟಿವ್ಸಲ್ಲಿ ಯೂಸ್ ಮಾಡ್ಬೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಫೋರ್ ಎಕ್ಸ್ ಟ್ರೇಡಿಂಗಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಕಮ್ಯುನಿಟಿಸ್ಗಳನ್ನು ಯೂಸ್ ಮಾಡ್ಬೋದು ಟೆಕ್ನಿಕಲ್ ಅನಾಲಿಸ್ ಅನ್ನೋದು ಎಲ್ಲ ಸಿಗ್ಮೆಂಟ್ಸ್ಗಳಲ್ಲಿ ಸೇಮೇ ಆಗಿರುತ್ತೆ ಆ್ಯಂಡ್ ಟೆಕ್ನಿಕ್ ಅನಾಲಿಸ್ ಎಲ್ಲಿ ವರ್ಕೌಟ್ ಆಗೋದಿಲ್ಲ ಎಲ್ಲ ಸಿಗ್ಮೆಂಟ್ಸ್ಗಳನ್ನು ವರ್ಕೌಟ್ ಆಗುತ್ತೆ ಯಾಕೆಂದ್ರೆ ಸ್ಟಾಕ್ಸ್ ಇರುತ್ತೆ ಕರೆನ್ಸಿ ಆ್ಯಂಡ್ ಡೆರಿವೇಟಿವ್ಸು ಕಮ್ಯುನಿಟಿಸ್ಗಳಲ್ಲಿ ಅಸೆಟ್ಸ್ಗಳಿರುತ್ತೆ ಅಸೆಟ್ಗಳ ಮೇಲೆ ನಾವು ಟ್ರೇಡಿಂಗ್ ಮಾಡ್ತೇವೆ ಓಕೆ ಬಟ್ ಎಲ್ಲಿ ವರ್ಕೌಟ್ ಆಗೋದಿಲ್ಲ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಸ್ಟಾಕ್ಸ್ ಇರುತ್ತೆ ಸ್ಟಾಕ್ಸ್ಗಳ ಮೇಲೆ ನಮಗೆ ವರ್ಕೌಟ್ ಆಗುತ್ತೆ ತಿಳಿದಿದೆ ಸೇಮ್ ಸ್ಟಾಕ್ಸ್ಗಳಲ್ಲೇ ವರ್ಕೌಟ್ ಆಗೋದಿಲ್ಲ ಯಾವಾಗ ವರ್ಕೌಟ್ ಆಗೋದಿಲ್ಲ ಯಾವಾಗ ವರ್ಕೌಟ್ ಆಗೋದಿಲ್ಲ ಅಂದರೆ ಲೋವರ್ ವ್ಯಾಲ್ಯೂಮ್ ಇದ್ದಾಗ ಲೋವರ್ ವ್ಯಾಲ್ಯೂಮ್ ಲೋವರ್ ವ್ಯಾಲ್ಯೂಮ್ ಇದ್ದಾಗ ವರ್ಕೌಟ್ ಆಗೋದಿಲ್ಲ ಲೆಸ್ ಟ್ರೇಡ್ಸ್ಗಳಿದ್ದಾಗ ಭಾಳಷ್ಟು ಕಡಿಮೆ ಟ್ರೇಡ್ಗಳಿಂದ ಮೂಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ ವರ್ಕೌಟ್ ಆಗೋದಿಲ್ಲ ನೋ ಓಪನ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಇರಲಾರ್ದ ಪ್ಲೇಸಲ್ಲಿ ಇದು ವರ್ಕೌಟ್ ಆಗೋದಿಲ್ಲ ಆ್ಯಂಡ್ ಸ್ವಲ್ಪ ಸ್ಟಾಕ್ಸ್ ಇರುತ್ತೆ ಅಪ್ಪರ್ ಸರ್ಕ್ಯೂಟ್ ಆಗ್ತಾ ಮೂಮೆಂಟ್ ಆಗ್ತಾ ಇರುತ್ತೆ ಅಪ್ಪರ್ ಸರ್ಕ್ಯೂಟ್ ಆಗಿರ್ಬೋದು ಲೋವರ್ ಸರ್ಕ್ಯೂಟ್ ಆಗಿರ್ಬೋದು ಈ ಥರ ಮೂಮೆಂಟ್ ಆಗ್ತಾ ಇರುತ್ತೆ ಇಂಥ ಸ್ಟಾಕ್ಸ್ಗಳಲ್ಲೂ ಇಂಥ ಸ್ಟಾಕ್ಸ್ಗಳಲ್ಲೂ ನಮಗೆ ವರ್ಕೌಟ್ ಅನ್ನೋದು ಆಗೋದಿಲ್ಲ ಅಪ್ಪರ್ ಸರ್ಕ್ಯೂಟ್ ಆಗಿದೆ ಅಂದರೆ ಪ್ರೈಸ್ ಮೂಮೆಂಟ್ ಅನ್ನೋದು ಹ್ಯೂಜಾಗಿ ಮೂಮೆಂಟ್ ಆಗಿರುತ್ತೆ ವ್ಯಾಲ್ಯೂನು ಬಂದಿರುತ್ತೆ ಬಟ್ ಅಂಥ ಸ್ಟಾಕ್ಸ್ಗಳಲ್ಲಿ ನಾವು ಈ ಟೆಕ್ನಿಕಲ್ನಸನ್ನು ನಮಗೆ ಅಷ್ಟೊಂದು ವರ್ಕೌಟ್ ಆಗೋದಿಲ್ಲ ಆ್ಯಂಡ್ ಈ ಅಪ್ಪರ್ ಸರ್ಕ್ಯೂಟ್ಗೆ ಆ್ಯಂಡ್ ಲೋವರ್ ಸರ್ಕ್ಯೂಟ್ಗೆ ಒಂದು ಡಿಫ್ರೆಂಟ್ ಸ್ಟ್ರಾಟಜಿಗಳಿವೆ ಅದ್ರ ಬಗ್ಗೆಯೂ ತಿಳ್ಕೊಳ್ಳೋಣ ಆ್ಯಂಡ್ ಈ ಎಲ್ಲ ಒಂದು ಟೆಕ್ನಿಕ್ ಅನ್ಲೈಝ್ನ ಮಾಡೋದ್ರಿಂದ ನಮಗೆ ಯಾವುದೇ ಒಂದು ಬೈ ಆ್ಯಂಡ್ ಸೇಲ್ ಸಿಗ್ನಲ್ ಅನ್ನೋದು ಕೊಡುವುದಿಲ್ಲ ಯಾವುದೇ ಬೈ ಆ್ಯಂಡ್ ಸೇಲ್ ಸಿಗ್ನಲ್ ಅನ್ನೋದು ಕೊಡುವುದಿಲ್ಲ ಆ ಅಪರ್ಚುನಿಟಿ ಅನ್ನೋದು ನಾವೇ ತಗೋಬೇಕಾಗುತ್ತೆ ಎಲ್ಲಿ ಬೈ ಮಾಡಬೇಕು ಎಲ್ಲಿ ಸೇಲ್ ಮಾಡಬೇಕಂತ ನಾವೇ ಒಂದು ಅನಲೈಸಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಆ್ಯಂಡ್ ಅನಲೈಸ್ ಮಾಡುವಾಗ ನೀವು ಕ್ಯಾಂಡಲ್ ಸಿಕ್ಸ್ ಮೇಲಾದರೂ ಸ್ಟಡಿ ಮಾಡಿ ಇಂಡಿಕೇಟರ್ಸ್ ಮೇಲೆ ಆದರೂ ಸ್ಟಡಿ ಮಾಡಿ ಆ್ಯಂಡ್ ಚಾರ್ಟ್ಸ್ಗಳ ಮೇಲೆ ಆದರೂ ಸ್ಟಡಿ ಮಾಡಿ ಇದ್ರ ಜೊತೆಗೆ ನಾವೇನು ಮಾಡಬೇಕಂದ್ರೆ ಪ್ರೈಸ್ ಮೂಮೆಂಟ್ಸ್ ಆ್ಯಂಡ್ ವ್ಯಾಲ್ಯೂಮ್ ಅಬ್ಸರ್ವೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೈಸ್ ಮೂಮೆಂಟ್ಸ್ ಆ್ಯಂಡ್ ವ್ಯಾಲ್ಯೂಮ್ ಒಂದು ಪ್ರೀವಿಯಸ್ಸಲ್ಲಿ ಯಾವ ಥರ ಮೂಮೆಂಟ್ ಆಗಿದೆ ಪ್ರೈಸ್ ಮೂಮೆಂಟ್ ಅಂಥ ಸಮಯದಲ್ಲಿ ವ್ಯಾಲ್ಯೂಮ್ ಅನ್ನೋದು ಯಾವ ಥರ ಕ್ರಿಯೇಟ್ ಆಗಿತ್ತು ಪ್ರೆಸೆಂಟಲ್ಲಿ ಪ್ರಾ ಪ್ರೆಸೆಂಟಲ್ಲಿ ಪ್ರೈಸ್ ಮೂಮೆಂಟ್ ಯಾವ ಥರ ಆಗ್ತಾ ಇದೆ ವ್ಯಾಲ್ಯೂಮ್ಸ್ ಅನ್ನೋದು ಯಾವ ಥರ ಮೂಮೆಂಟ್ ಆಗ್ತಾಯಿದೆ ಅಂತ ತಿಳ್ಕೋದು ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಆಗುತ್ತೆ ಓಕೆ ಆ್ಯಂಡ್ ನ್ಯೂಸ್ ಬೇಸ್ಡ್ ಸ್ಟಾಕ್ಸಲ್ಲಿ ಭಾಳಷ್ಟು ಕೇರ್ಫುಲ್ಲಾಗಿ ಟ್ರೇಡಿಂಗ್ ಮಾಡಬೇಕಾಗುತ್ತೆ ಆ್ಯಂಡ್ ಈ ಟೆಕ್ನಿಕಲ್ ಅನಲೈಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಂಪೇರ್ಡ್ ಟು ಫಂಡಮೆಂಟಲ್ ಅನಲೈಸಿಸ್ಗೆ ಟೆಕ್ನಿಕಲ್ ಅನಾಲಿಸ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಫಂಡಮೆಂಟಲೈಸ್ ಅನ್ನೋದು ಮಾಡ್ಕೋಬೋದು ಓನ್ಲಿ ಫಂಡಮೆಂಟಲ್ ಅನಲೈಸ್ನ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೂ ಆಗೋದಿಲ್ಲ ಟೆಕ್ನಿಕಲ್ ಅನಾಲಿಸ್ ಬಗ್ಗೆ ನಾವು ತಿಳಿದಿರಬೇಕಾಗಿರುತ್ತೆ ಓಕೆ ಆ್ಯಂಡ್ ಟೆಕ್ನಿಕಲ್ಲೈಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸಪ್ಲೈ ಅಂದರೆ ಸೇಲರ್ಸ್ ಆ್ಯಂಡ್ ಡಿಮ್ಯಾಂಡ್ ಅಂದರೆ ಬೈಯರ್ಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಬೇಸ್ಡ್ ಆಗಿರುತ್ತೆ ಆ್ಯಂಡ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಯಾವ ಡೈರೆಕ್ಷನ್ ಇರುತ್ತೆ ಸಪ್ಲೈ ಜಾಸ್ತಿ ಆದಾಗ ಯಾವ ಡೈರೆಕ್ಷನ್ ಇರುತ್ತೆ ಇದು ಅನ್ಲೈಸಿಂಗ್ ಮಾಡಿ ನಾವು ಆ್ಯಕ್ಷನ್ಸನ್ನು ತಗೋಬೇಕಾಗುತ್ತೆ ಸುಮ್ಮನೆ ನಾವು ನ ಫಾಲೋ ಆಗೋದ್ರಿಂದ ಗುಡ್ ಅಗ್ರೆಸ್ ಅದು ಪಡಕ ಆಗೋದಿಲ್ಲ ಸೊ ಅಲ್ಲಿ ಟೈಪ್ಸ್ ಆಫ್ ಚಾರ್ಟ್ಸ್ ಯಾವುದು ಲೈನ್ ಚಾರ್ಟ್ ಬಾರ್ ಚಾರ್ಟ್ ಆ್ಯಂಡ್ ಕ್ಯಾಂಡಲ್ ಶಿಕ್ ಚಾರ್ಟ್ ಇವುಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಇಂಟ್ರೊಡಕ್ಷನಲ್ಲಿ ಹೌದಾ ಲೈನ್ ಚಾರ್ಟ್ಸಲ್ಲಿ ಓನ್ಲಿ ಲೈನ್ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ ಬಾರ್ ಚಾರ್ಟ್ ಅನ್ನೋದು ಓ ಎಚ್ ಎಲ್ ಸಿ ಮೇಲೆ ಬಾರ್ ಚಾರ್ಟ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಕ್ಯಾಂಡಲ್ ಶಿಕ್ಸ್ ಚಾರ್ಟ್ಸ್ ಅನ್ನೋದು ನಮಗೆ ಕ್ಯಾಂಡಲ್ ಥರ ಫಾರ್ಮೇಷನ್ ಆಗುತ್ತೆ ಇದರಲ್ಲಿ ಬುಲ್ಲಿ ಸ್ಕ್ಯಾಂಡು ಬೇರೆ ಸ್ಕ್ಯಾಂಡಲ್ ಅಂತ ಐಡೆಂಟಿಫಿಕೇಷನ್ ಮಾಡ್ತೇವೆ ಓಕೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೇನು ಅಬ್ಸರ್ವೇಷನ್ ಮಾಡಬೇಕಂದ್ರೆ ಒಂದು ವ್ಯಾಲ್ಯೂಮ್ ಕ್ಯಾಂಡಲ್ಸ್ ಇದ್ರ ಬಗ್ಗೆ ಆಗಿ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ ವ್ಯಾಲ್ಯೂಮ್ ಕ್ಯಾಂಡಲ್ಸ್ ಆ್ಯಂಡ್ ಹೈಕನಾಶಿ ಇವೆರಡೂ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಬೇಸಿಕಲಿ ನಮಗೆ ಪ್ರೈಸ್ ಮೂಮೆಂಟ್ಸ್ ಅನ್ನೋದು ಕ್ಯಾಂಡಲ್ ಸ್ಟಿಕ್ಸ್ಗಳು ಚೆನ್ನಾಗಿ ತೋರಿಸಿಕೊಡುತ್ತೆ ಆ ಕ್ಯಾಂಡಲ್ನ ರೀಡಿಂಗ್ ಮಾಡೋದ್ರ ಮುಖಾಂತರ ಪ್ರೈಸ್ ಮೂಮೆಂಟ್ಸ್ನ ಅನಲೈಸಿಂಗ್ ಮಾಡ್ಬೋದು ಈ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಗುಡ್ ಗುಡ್ ಮಾರ್ಕೆಟ್ ಡೈರೆಕ್ಷನ್ ತೋರಿಸೋದ್ರಲ್ಲಿ ನಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಅಜ್ಯೂಮ್ಷನ್ ಆಫ್ ಟೆಕ್ನಿಕಲ್ ಅನಲೈಸನ್ನು ತಿಳ್ಕೊಂಡ್ರೆ ಅಜ್ಯೂಷನ್ ಆಫ್ ಟೆಕ್ನಿಕನಲೈಸಲ್ಲಿ ಫಸ್ಟ್ ಒನ್ ಬಂದು ಫಸ್ಟ್ ಒನ್ ಬಂದು ಪ್ರೈಸ್ ಆ್ಯಕ್ಷನ್ ಡಿಸ್ಕೌಂಟ್ಸ್ ಎವ್ರಿಥಿಂಗ್ ಟೆಕ್ನಿಕನಲೈಸ್ನ ನಾವು ತಿಳ್ಕೊದ್ರಿಂದ ಆ ಸ್ಟಾಕ್ ಆಗಿರ್ಬೋದು ಆ್ಯಂಡ್ ಕಮ್ಯುನಿಟೀಸ್ ಆಗಿರ್ಬೋದು ಅಸೆಟ್ ಆಗಿರ್ಬೋದು ನಾವೇನು ಟ್ರೇಡ್ ಮಾಡ್ತಿದ್ದೀವೋ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಇನ್ಫಾರ್ಮೇಷನ್ ನಮಗೆ ತಿಳಿದಿರ್ಬೋದು ಅಥವಾ ತಿಳಿಯಲಾರಬೋದು ಬಟ್ ನಾವಿಲ್ಲಿ ಒಂದು ಡಿಸಿಷನನ್ನು ತೊಗೊತೇವೆ ಓಕೆ ಸಪೋಸ್ ಒಂದು ಸ್ಟಾಕಲ್ಲಿ ನ್ಯೂಸ್ ಇದೆ ಅದು ಯಾವುದೋ ಗುಡ್ ನ್ಯೂಸ್ ಇದೆ ಈ ನ್ಯೂಸ್ ಅನ್ನೋ ನಮಗೆ ತಿಳಿದಿಲ್ಲ ಬಟ್ ಆ ಸ್ಟಾಕ್ಸನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಅದರಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಬೋದು ಈ ಟೆಕ್ನಿಕಲ್ ಟೆಕ್ನಿಕಲ್ನೈಸ್ನ ತಿಳಿಯೋದ್ರಿಂದ ಸೊ ಸ್ಟಾಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಲೀಸ್ಟಿಂಗ್ ಆಗಿದೆ ಅಂದರೆ ಆ ಕಂಪ್ನಿ ಯಾವ ಥರ ಡೆವಲಪ್ ಆಗ್ತಾ ಇರುತ್ತೋ ಆ ಥರ ಸ್ಟಾಕ್ಸ್ನ ಪ್ರೈಸಸ್ ಅನ್ನೋದು ಮೂಮೆಂಟ್ ಆಗ್ತಾ ಇರುತ್ತೆ ಆ ಅನ್ನೋದು ನಮಗೆ ತಿಳಿದಿಲ್ಲ ಅಂದರೂ ನಾವು ಟೆಕ್ನಿಕಲ್ ಅಲ್ಲಿ ನಾವು ಸಕ್ಸಸ್ ಅನ್ನೋದು ತೊಗೋಬೋದು ಸೊ ಇದು ಅಜೂಮಿಷನ್ ಆಫ್ ಟೆಕ್ನಿಕಲ್ ಟೆಕ್ನಿಕಲ್ನೈಸಲ್ಲಿ ಫಸ್ಟ್ ಪಾಯಿಂಟ್ ಆಗಿರುತ್ತೆ ಮಾರ್ಕೆಟ್ಸಲ್ಲಿ ಟೂ ಟೈಪ್ಸ್ ಆಫ್ ಪರ್ಸನ್ಸ್ಗಳು ನೋಡ್ತೇವೆ ವೆಲ್ ಆ್ಯಂಡ್ ಅಡ್ವಾನ್ಸ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಸ್ಗಳು ನೋಡ್ತೇವೆ ಸೆಕೆಂಡ್ ಬಂದು ಲೆಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ಗಳು ಅಥವಾ ಬಿಗ್ನೆಸ್ಗಳನ್ನ ನೋಡ್ತೇವೆ ವೆಲ್ ಆ್ಯಂಡ್ ಅಡ್ವಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ಗಳು ಇವ್ರೇನು ಮಾಡ್ತಾರೆ ಲೋವರ್ ಪ್ರೈಸ್ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನೋದು ಮಾಡ್ತಾರೆ ಲೆಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿಗ್ನೆಸ್ ಏನೇನು ಮಾಡ್ತಾರೆ ಹೈಯರ್ ಪ್ರೈಸಸ್ಸಲ್ಲಿ ಬೈ ಮಾಡೋಕ್ಕೆ ನೋಡ್ತಾರೆ ಆ್ಯಂಡ್ ಇವರಿಗೆ ಇವ್ರಿಗೆ ಕಾಂಪಿಟೇಷನಲ್ಲಿ ಯಾರೊಬ್ಬರು ವಿನ್ ಆಗ್ತಾರೆ ಓಕೆ ವೆಲ್ ಆ್ಯಂಡ್ ಅಡ್ವಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗಳ ಈ ರೀತಿಗೆ ಇರಬೇಕು ನಾವು ಸೊ ಈ ಪಾಯಿಂಟಲ್ಲಿ ಎಂಟ್ರಿ ಆಗೋದೇ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾವು ತಿಳ್ಕೋಕೆ ಪ್ರಯತ್ನಿಸೋಣ ಓಕೆ ಆ್ಯಂಡ್ ಅಜುಮೇಷನ್ ಆಫ್ ಟೆಕ್ನಿಕಲ್ ಲೈಫಲ್ಲಿ ಸೆಕೆಂಡ್ ಒನ್ ಬಂದು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಇದ್ರ ಬಗ್ಗೆ ನಾನು ಹೇಳಿದ್ದೇನೆ ಪ್ರತಿಯೊಂದು ಸ್ಟಾಕ್ಸ್ ಆಗಿರ್ಬೋದು ಇಂಡೆಕ್ಸ್ಗಳಾಗಿರ್ಬೋದು ಹಿಸ್ಟ್ರಿ ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ ಸ್ಟಾಕ್ನ ಪ್ರೈಸ್ ಈ ಥರ ಮೂಮೆಂಟ್ ಆಗಿದೆ ಅಂದರೆ ಮತ್ತೆ ಇದೇ ಥರ ಮೂಮೆಂಟ್ ಆಗುತ್ತೆ ಅದು ಇವೇ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ಯಾಕೆ ಆಗುತ್ತೆ ಈ ಪ್ರೈನ್ಸಾಕ್ಷನ್ಸ್ಗಳ ಮೇಲೆ ನಾವು ಟ್ರೇಡಿಂಗ್ ಅನ್ನೋದು ಮಾಡ್ಬೋದು ಹಿಸ್ಟ್ರಿ ಅನ್ನೋದು ಯಾಕೆ ರಿಪೀಟ್ ಆಗುತ್ತೆ ಹಿಸ್ಟ್ರಿ ಅನ್ನೋದು ಯಾಕೆ ರಿಪೀಟ್ ಆಗುತ್ತೆ ಅಂದರೆ ಹುಮೆನ್ ಸೈಕಾಲಜಿ ಅನ್ನೋದು ಇದೇ ಥರ ಇರುತ್ತೆ ಯಾವಾಗ ಇಲ್ಲಿ ಬೈ ಮಾಡಿದವರು ಇಲ್ಲಿ ಸೇಲ್ ಮಾಡ್ತಾರೆ ಆ್ಯಂಡ್ ಪ್ರೈಸ್ ಯಾವಾಗ ಲೋ ಆದಾಗ ಮತ್ತೆ ಕೆಳಗಡೆ ಬೈ ಮಾಡೋದು ಮತ್ತು ಹೈಯರ್ ಪ್ರೈಸಲ್ಲಿ ಸೇಲ್ ಮಾಡೋದು ಮತ್ತು ಲೋವರ್ ಪ್ರೈಸಲ್ಲಿ ಬೈ ಮಾಡೋದು ಹೈಯರ್ ಪ್ರೈಸಲ್ಲಿ ಸೇಲ್ ಮಾಡೋದು ಸೊ ಜನರ ಸೈಕಾಲಜಿ ಮೇಲೇ ಸ್ಟಾಕ್ ಅನ್ನೋದು ಮೂವ್ಮೆಂಟ್ ಇರುತ್ತೆ ಪ್ರೈಸ್ ಅನ್ನೋದು ಮೂಮೆಂಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಯಾವುದೂ ಮೂಮೆಂಟ್ ಆಗೋದಿಲ್ಲ ಪ್ರೈಸ್ ಅನ್ನೋದು ಮೂಮೆಂಟ್ ಆಗ್ತಾ ಇದೆ ಅಂದರೆ ಯಾರಾದರೂ ಬೈಯಿಂಗ್ ಸೇಲಿಂಗ್ ಆಕ್ಟಿವಿಟಿ ಮಾಡಲೇಬೇಕು ಹೌದಾ ಬೈಯಿಂಗ್ ಸೇಲಿಂಗ್ ಆ್ಯಕ್ಟಿವಿಟಿ ಯಾರು ಮಾಡ್ತಾರೆ ಜನರನ್ನೂ ಬೈಯಿಂಗ್ ಸೇಲಿಂಗ್ ಆ್ಯಕ್ಟಿವಿಟಿ ಮಾಡ್ತಾರೆ ಸೊ ಎಲ್ಲಿ ಬೈ ಮಾಡಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು ಪ್ರಾಫಿಟ್ಸ್ ಬಂದಾಗ ಎಕ್ಸಿಟ್ ಆಗ್ತಾರೆ ಪ್ರೈಸ್ನ ಡೌನ್ ಆಗುತ್ತೆ ಮತ್ತು ಪ್ರೈಸ್ ಡೌನ್ ಆದಾಗ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಪ್ರೈಸ್ ಇನ್ಕ್ರೀಸ್ ಆದಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು ಸೊ ಈ ಥರ ಒಂದು ಹಿಸ್ಟ್ರಿ ಅನ್ನೋದು ಯಾವಾಗಲೂ ರಿಪೀಟ್ ಆಗುತ್ತೆ ಇದು ಜನ ನೆನ್ಪಿಟ್ಕೊಳ್ಳಿ ಹಿಸ್ಟ್ರಿ ಅನ್ನೋದು ಯಾವಾಗಲೂ ರಿಪೀಟ್ ಸೊ ಯಾಕೆ ನನ್ನ ಟೆಕ್ನಿಕಲ್ ಲೈಸಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಯಾಕೆ ಹೇಳ್ತೇನೆ ಅಂದರೆ ಇದೇ ಮೇನ್ ಹಿಸ್ಟ್ರಿ ಅನ್ನೋದು ರಿಪೀಟ್ ಆಗುತ್ತೆ ಸೊ ಎಲ್ಲಿ ಟೆಸ್ಟ್ ಮಾಡಲಾಗಿದೆ ಮತ್ತು ಅದೇ ಪ್ಲೇಸ್ಗೆ ಬಂದು ಟೆಸ್ಟಿಂಗ್ ಅನ್ನೋದು ಆಗುತ್ತೆ ಒಂದು ಸಪೋರ್ಟ್ ಲೆವೆಲ್ ಟೆಸ್ಟ್ ಮಾಡಿದೆ ಅಂದರೆ ಮತ್ತೆ ಸಪೋರ್ಟ್ ಲೆವೆಲ್ಗೆ ಬಂದು ಟೆಸ್ಟ್ ಮಾಡಲಾಗುತ್ತೆ ಏಕೆಂದರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇಲ್ಲಿ ಬೈಯರ್ಸ್ ಅನ್ನೋರು ಆ್ಯಕ್ಟಿವ್ ಆಗ್ತಾ ಇರ್ತಾರೆ ಈ ಲೆವೆಲ್ಸ್ಗಳನ್ನ ನಾವು ತಿಳ್ಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಅನ್ನೋದು ಮಾಡಿದರೆ ಗುಡ್ ರಿಸಲ್ಟ್ಸ್ ಅನ್ನೋದು ನಾವು ತಿಳ್ಕೊತೇವೆ ಅಝ್ಯೂಮ್ಷನ್ ಆಫ್ ಟೆಕ್ನಿಕಲ್ ಲೈಸಲ್ಲಿ ತರ್ಡ್ ಒನ್ ಪ್ರೈಸಸ್ ಮೂವ್ಸ್ ಇನ್ ಟ್ರೆಂಡ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಟ್ರೆಂಡ್ ಇದ್ದಾಗಲೇ ಪ್ರೈಸಸ್ ಅನ್ನೋದು ಮೂಮೆಂಟ್ ಆಗುತ್ತೆ ಓಕೆ ಅಪ್ ಟ್ರೆಂಡಲ್ಲಿ ಇದ್ದರೆ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಡೌನ್ ಟ್ರೆಂಡಲ್ಲಿದೆ ಅಂದರೆ ಪ್ರೈಸಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಮಾರ್ಕೆಟ್ ಸೈಡ್ ವೇಸ್ ಚೂಪಿ ಮಾರ್ಕೆಟ್ ಇದ್ದರೆ ಪ್ರೈಸನ್ನು ಮೂವ್ಮೆಂಟ್ ಆಗೋದಿಲ್ಲ ಇಲ್ಲೇ ಮೂಮೆಂಟ್ ಆಗ್ತಾ ಇರುತ್ತೆ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡಿಕೊಂಡು ಟ್ರೇಡಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಫೋರ್ತ್ ಅಬ್ಜ್ಷನ್ ಬಂದು ಟ್ರೆಂಡ್ ಐಡೆಂಟಿಫಿಕೇಷನ್ ಟ್ರೆಂಡ್ ಐಡೆಂಟಿಫಿಕೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ಗಳು ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡ್ತೇವೆ ಲಾಂಗರ್ ಟೈಮ್ ಫ್ರೇಮ್ ಇಡ್ಕೊಂಡ್ರೆ ಹೈಯರ್ ಅಕ್ಯುರೇಸಿ ಇರುತ್ತೆ ಲೋವರ್ ಟೈಮ್ ಫ್ರೇಮ್ಸ್ ಇಡ್ಕೊಂಡ್ರೆ ಲೆಸರ್ ಅಕ್ಯುರೇಸಿ ಇರುತ್ತೆ ಲಾಂಗರ್ ಟೈಮ್ ಫ್ರೇಮ್ಸ್ ಅಂದರೆ ಸಪೋಸ್ ಒನ್ ಡೇ ಒನ್ ಡೇ ಟೈಮ್ ಫ್ರೇಮ್ ಒನ್ ಡೇ ಟೈಮ್ ಫ್ರೇಮ್ ಇಡ್ಕೊಂಡು ನಾವು ಇಂಟರ್ನೆಟ್ ಟ್ರೇಡಿಂಗ್ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಸೊ ಇದನ್ನು ಯಾವುದಕ್ಕೆ ಸಲುವಾಗಿ ಯೂಸ್ ಮಾಡ್ಬೋದು ಒಂದು ಲಾಂಗ್ ಟರ್ಮ್ ಸಲುವಾಗಿ ಯೂಸ್ ಮಾಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಆ್ಯಂಡ್ ಶಾರ್ಟ್ ಟರ್ಮ್ಸ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಯೂಸ್ ಮಾಡ್ಬೋದು ಹೌದಾ ಆ್ಯಂಡ್ ಡೇ ಆಗಿರ್ಬೋದು ಪೋಷನಲ್ ರೀಡಿಂಗ್ಸ್ ಸಲುವಾಗಿ ನಾವು ಆ್ಯಂಡ್ ಹವರ್ಸ್ ಆ್ಯಂಡ್ ಮಿನಿಟ್ಸಲ್ಲಿ ಯೂಸ್ ಮಾಡಬೇಕಾಗುತ್ತೆ ಟೈಮ್ ಫ್ರೇಮ್ಸ್ ಅನ್ನೋದು ಸೊ ಪೋಝಿಷನಲ್ ರೀಡಿಂಗ್ಸ್ ಸಲುವಾಗಿ ಒನ್ ಹವರ್ ಆಗಿರ್ಬೋದು ಆ್ಯಂಡ್ ಇಂಟರ್ಡೇಸ್ ಸಲುವಾಗಿ ಟೆನ್ ಮಿನಿಟ್ಸ್ ಆರ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ಸ್ ಆಗಿರ್ಬೋದು ಇನ್ನು ಎಕ್ಸ್ಪೀರಿಯನ್ಸ್ ಇರೋ ಇನ್ನೂ ಫೈವ್ ಮಿನಿಟ್ಸ್ನ ಯೂಸ್ ಮಾಡ್ಬೋದು ಇಂಟರ್ಡೇಸ್ ಸಲುವಾಗಿ ಇದು ಪೋಸಿಷನಲ್ ರೀಡಿಂಗ್ಸ್ ಸಲುವಾಗಿ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಯೂಸ್ ಮಾಡ್ತೇವೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರಮ್ಸ್ ಯೂಸ್ ಮಾಡಿ ಟ್ರೆಂಡ್ ಐಟಿಕೇಷನ್ ಮಾಡ್ಬೋದು ಈಗ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಒಂದು ಟ್ರೆಂಡ್ ಬಂದಿದೆ ಅಂದರೆ ಈ ಟ್ರೆಂಡ್ ಅನ್ನೋದು ಈ ಒನ್ ಡೇ ಅಲ್ಲಿ ಬಂದಿರುವುದಿಲ್ಲ ಆ್ಯಂಡ್ ಒನ್ ಡೇ ಅಲ್ಲಿ ತೋರಿಸಿರೋ ಟ್ರೆಂಡ್ ಅನ್ನೋದು ಈ ಡೇ ಅಲ್ಲಿ ತೋರಿಸಿರುವುದಿಲ್ಲ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಡೇಗೆ ಡಿಪೆಂಡ್ಸ್ ಆನ್ ನಮ್ಮ ಟೈಮ್ ಫ್ರೇಮ್ಸ್ಗಳ ಮೇಲೆ ನೀವು ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ ಹೈಯರ್ ಏಕ್ರೇಷ್ ಅನ್ನೋದು ಸಿಗಲಾಗುತ್ತೆ ಸೊ ಲೆಸ್ ಟೈಮ್ ಫ್ರೇಮ್ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ ಲೋವರ್ ಎಕ್ರೇಸ್ ಅನ್ನೋದು ಇರಲಾಗುತ್ತೆ ಟೋಟಲ್ ಡಿಪೆಂಡ್ಸ್ ಆನ್ ಟೈಮ್ ಫ್ರೇಮ್ಸ್ ಸೊ ನಿಮಗೆ ಟೈಮ್ ಫ್ರೇಮ್ ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋ ಮುಖಾಂತರ ಟ್ರೆಂಡ್ ಐನ್ಫಿಕೇಶನ್ ಅದು ಮಾಡಬೇಕಾಗುತ್ತೆ ಈಗ ಒನ್ ಡೇಯಲ್ಲಿ ಬುಲ್ಲಿ ಸ್ಟ್ಯಾಂಡ್ ಇದೆ ಅಂದರೆ ಅದೇ ತೊಗೊಂಬಂದು ನಾವು ಇಂಟರ್ ಡೇಯಲ್ಲಿ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಅದು ರಿವರ್ಸಲ್ ಆಗ್ಬೋದು ಇಂಟರ್ ಡೇಯಲ್ಲಿ ಬುಲ್ಲಿ ಸ್ಟ್ಯಾಂಡ್ ಇದೆ ಅಂದರೆ ನಾವು ಲಾಂಗ್ ಟರ್ಮ್ ಸಲ ಯೂಸ್ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಏಕೆಂದರೆ ಒನ್ ಡೇಲಿ ಓನ್ಲಿ ಒನ್ ಕ್ಯಾನ್ಲ ಫಾರ್ಮೇಷನ್ ಆಗುತ್ತೆ ಡೇಲಿ ನಮಗೆ ಭಾಳಷ್ಟು ಕ್ಯಾನ್ಲಸ್ಗಳು ಫಾರ್ಮೇಷನ್ ಆಗುತ್ತೆ ಈ ಥರ ನಾವು ಕನ್ಫರ್ಮೇಷನ್ ತೊಗೋಬೇಕು ಅನ್ಕೊಂಡ್ರೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಟೈಮ್ ಫ್ರೇಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇನ್ವೆಸ್ಟ್ಮೆಂಟ್ಸ್ ಶಾರ್ಟ್ ಟರ್ಮ್ಸ್ ಆಗಲಿ ಲಾಂಗ್ ಟರ್ಮ್ಸ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಮಾಡುವಾಗ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ವ್ಯಾಲ್ಯೂಮ್ ಇದೆ ಅಂದರೆ ಬೆಸ್ಟ್ ಮೂಮೆಂಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ವ್ಯಾಲ್ಯೂಮ್ಸ್ ಇಲ್ಲಾಂದರೆ ಮೂಮೆಂಟ್ಸ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗೋದಿಲ್ಲ ಆ್ಯಂಡ್ ರಿವರ್ಸಲ್ ಆಗುವಾಗ ವ್ಯಾಲ್ಯೂ ಅಬ್ಸರ್ವೇಷನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಬಟ್ ಅಪ್ ಇದ್ದಾಗ ವ್ಯಾಲ್ಯೂ ಅಬ್ಸರ್ವೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಷ್ಟನ್ನು ಬಂದು ಮಾರ್ಕೆಟ್ ಅನಲೈಸಿಂಗ್ ಮೆಥಡ್ಸ್ ಇದರಲ್ಲಿ ಫಂಡಮೆಂಟಲೈಸ್ನು ಬರುತ್ತೆ ಟೆಕ್ನಿಕಲ್ ಅನಲೈಸ್ನು ಬರುತ್ತೆ ಸೊ ಅನಲೈಸ್ ಅನ್ನೋದು ನಾವು ಲಾಂಗ್ ಟರ್ಮ್ಸ್ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಇಲ್ಲಾಂದರೆ ಯಾವ್ರೇಜಿಂಗ್ ಮಾಡ್ಕೋತ ಇನ್ವೆಸ್ಟ್ಮೆಂಟ್ ಮಾಡೋದು ಲಾಂಗ್ ಟರ್ಮ್ಸಲ್ಲೇ ಹೌದಾ ಆ್ಯಂಡ್ ಸಿಪ್ ಮೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಸ್ಟಾಕಲ್ಲಿ ಮಂತ್ಲಿ ಮಂತ್ಲಿ ಟೂ ತೌಸಂಡ್ ಫೈವ್ ತೌಸಂಡ್ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದು ಫಂಡಮೆಂಟಲ್ ಅನಲೈಸಿ ಸ್ಟಡಿ ಮಾಡಿಕೊಂಡು ಲಾಂಗ್ ಟರ್ಮ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಗುಡ್ ರಿಸಲ್ಟ್ಸ್ ಅನ್ನೋದು ಇರುತ್ತೆ ಅದರ ಜೊತೆ ಟೆಕ್ನಿಕಲ್ ಟೆಕ್ನಿಕಲೈಸ್ನು ಮಾಡಬೇಕಾಗುತ್ತೆ ಆ್ಯಂಡ್ ಟೆಕ್ನಿಕಲ್ ಲೈಸಲ್ಲಿ ನಾವೇನು ಫಾಲೋ ಮಾಡ್ತೇವೆ ಮೂವಿಂಗ್ ಯಾವ್ರೇಜಸ್ ಆಗಿರ್ಬೋದು ಆ್ಯಂಡ್ ಇಂಡಿಕೇಟರ್ಸ್ಗಳು ಅನ್ನೋದು ಫಾಲೋ ಮಾಡ್ತೇವೆ ಇಂಡಿಕೇಟರ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಫಾಲೋ ಮಾಡ್ತೇವೆ ಆ್ಯಂಡ್ ಎಮರ್ಜೆನ್ಸಿ ಅನಲೈಸಿಂಗ್ ಅನ್ನೋದು ಮಾಡ್ತೇವೆ ಏಯ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಅನ್ನೋದು ಯಾವ ಥರ ತಿಳ್ಕೊಬೇಕು ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ನಾವು సో యో ఫ్యాక్టర్స్ని యూస్ మొని ఏటీ పర్సెంట్ అనలైజింగ్ మాట్బోదు నాకు సపోర్ట్ అండ్ రెజిస్టెన్స్ లెవెల్స్ ఆగి ప్యూవర్డ్ పాయింట్స్ బ్రేక్ ఔట్స్ ప్యాటర్న్స్ డైవర్జెన్సీ మెథడ్స్ ఇవెల యూస్ మివు ఏటీ పర్సెంట్ సక్సెస్ అగబోదు మార్కెట్ అనలైజింగ్ మెథడ్స్ బుద్ధ ఫండమెంటల్ అనలైజ్ మొత్తం టెక్నిక్ ఫండమెంటల్ ఫండమెంటలైజ్ అంటే ఒక స్టాక్స్న బే కంప్లీటా తి కంప్ బి కంప్లీటా తి ಒಂದು ಫೌಂಡೇಶನ್ ಲೆವೆಲಿಂದ ಪ್ರೆಸೆಂಟ್ ಏನು ನಡೀತಾ ಇದೆ ಇಲ್ಲಿವರೆಗೆ ಕಂಪ್ಲೀಟ್ ತಿಳ್ಕೊಬೋದು ಅದರಲ್ಲಿ ನಾವು ಕ್ವಾಂಟಿಟಿವ್ ಆಕ್ಸ್ಪ್ರೆಸ್ ಮತ್ತು ಕ್ವಾಲಿಟೇಟಿವ್ ಆಕ್ಸ್ಪ್ರೆಸ್ಗಳು ತಿಳಿದ್ರ ಮುಖಾಂತರ ಅದರ ಫಂಡಮೆಂಟಲೈಸನ್ನು ಮಾಡ್ಬೋದು ಬಟ್ ಟೆಕ್ನಿಕಲೈಸ್ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸಲ್ಲಿ ಇರುತ್ತೆ ಸೊ ಫಂಡಮೆಂಟಲೈಸಲ್ಲಿ ಇದೇ ಥರ ನೀವು ಫಾಲೋ ಮಾಡಿ ಅಂತ ಹೇಳ್ಬೋದು ಬಟ್ ಟೆಕ್ನಿಕಲ್ ಲೈಸಸ್ ಆಗೋದಿಲ್ಲ ಸೊ ಏಕೆಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮೂಮೆಂಟ್ ಆಗ್ತಾ ಇರುತ್ತೆ ಆಗ ನಾವು ಟೆಕ್ನಿಕಲ್ಲೈಸ್ ಅನ್ನೋದು ಪರ್ಫೆಕ್ಟಾಗಿ ತಿಳ್ಕೊಬೇಕಾಗುತ್ತೆ ಆ್ಯಂಡ್ ನಾವು ಟೆಕ್ನಿಕಲೈಸ್ ಮಾಡುವಾಗ ಒಂದು ಕಂಪ್ನಿಯ ನ್ಯೂಸ್ ಆಗಿರ್ಬೋದು ಅಥವಾ ಆ ಕಾರ್ಪೊರೇಟ್ ಆ್ಯಕ್ಷನ್ಸ್ಗಳಾಗಿರ್ಬೋದು ಅಂದರೆ ಡಿವಿಡೆಂಡ್ಸ್ ಬೋನಸ್ ಇದೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಅವಾಗ ಆ ಸ್ಟಾಕ್ಸ್ ಮೇಲೆ ಎಫೆಕ್ಟಿವ್ ಆಗುತ್ತೆ ಅದರ ನ್ಯೂಸ್ ಅನ್ನೋದು ಅನಲೈಸಿಂಗ್ ಮಾಡಬೇಕು ಆ ಸ್ಟಾಕ್ಸ್ನ ನ್ಯೂಸ್ ಏನು ಬರ್ತಾ ಇದೆ ಆ ನ್ಯೂಸ್ ಅನಲೈಸಿಂಗ್ ಮಾಡೋದು ಯಾವುದೋ ಒಂದು ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನ್ಯೂಸನ್ನು ನಮಗೆ ತಿಳಿದಿಲ್ಲ ಅಂದಾಗ ಆ ನ್ಯೂಸಿಂದ ಸ್ಟಾಕ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಮೂಮೆಂಟ್ಸ್ ಅನ್ನೋದು ಅದು ಯಾವ ಥರ ಆದರೂ ಮೂಮೆಂಟ್ ಆಗ್ಬೋದು ಸೊ ಪೊಸಿಷನಲ್ ಟ್ರೇಡಿಂಗ್ ಆಗಿರ್ಬೋದು ಇಂಟರ್ನೆಟ್ ಟ್ರೇಡಿಂಗ್ ಮಾಡುವಾಗ ನ್ಯೂಸ್ ಅನಲೈಸ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಭಾಳಷ್ಟು ಸ್ಪಾಟ್ ನ್ಯೂಸ್ನು ಬರ್ತಾ ಇರುತ್ತೆ ನೀವು ಇದಕ್ಕೆ ಟ್ವಿಟರ್ನಲ್ಲಿ ಫಾಲೋ ಮಾಡ್ಬೋದು ಆ್ಯಂಡ್ ನ್ಯೂಸ್ ಚಾನಲ್ಸ್ಗಳಲ್ಲಿ ಫಾಲೋ ಮಾಡ್ಬೋದು ಸೊ ಫೈನಲ್ ನಾವು ಟೆಕ್ನಿಕ್ ಅನಲೈಸ್ ಮಾಡಬೇಕಾದ್ರೆ ಏನೇನು ಫಾಲೋ ಮಾಡಬೇಕಾಗುತ್ತೆ ಚಾರ್ಟ್ಸ್ನ ಫಾಲೋ ಮಾಡಬೇಕಾಗುತ್ತೆ ಕ್ಯಾಂಡಲ್ ಸ್ಟಿಕ್ಸ್ ಇಂಡಿಕೇಟರ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಪಿವೋರ್ಡ್ ಪ್ಯಾಂಟ್ಸು ಟ್ರೆಂಡ್ ಲೈನ್ಸು ನಮಗೆ ಇನ್ನೂ ಭಾಳಷ್ಟು ಪ್ಯಾಟರ್ನ್ಸ್ ಆಗಿರ್ಬೋದು ಡೈಮರ್ಜೆನ್ಸಿ ಮೆಥಡ್ಸ್ ಆಗಿರ್ಬೋದು ಇವೆಲ್ಲ ಬರುತ್ತೆ ಇದ್ರ ಜೊತೆಗೆ ನಾವು ನ್ಯೂಸ್ ಅನಲೈಸಿಂಗ್ ಮಾಡೋದು ಪ್ಲಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನಲೈಸಿಂಗ್ ಮಾಡೋದು ಇವೆಲ್ಲ ಅನಲೈಸಿಂಗ್ ಮಾಡಿ ವೆರಿ ಲೆಸ್ ಆಫ್ ಟೈಮಲ್ಲೇ ನಾವು ಆ್ಯಕ್ಷನ್ ತೊಗೋಬೇಕಾಗುತ್ತೆ ಇವೆಲ್ಲ ಅನಲೈಸಿಂಗ್ ಮಾಡಿ ಟೂ ಅವರ್ಸ್ ತ್ರೀ ಅವರ್ಸ್ ಒನ್ ಡೇ ಬಿಟ್ಟರೆ ನಾವು ಆ್ಯಕ್ಷನ್ ತೊಗೊಂಡ್ರೆ ಪ್ರೈಸ್ ಅನ್ನಲ್ಲಿ ಆಲ್ರೆಡಿ ಮೂಮೆಂಟ್ ಆಗಿಬಿಟ್ಟಿರುತ್ತೆ ಅಂದರೆ ವೆರಿ ಕ್ವಿಕ್ ಆ್ಯಕ್ಷನ್ ತೊಗೋಬೇಕು ನಾವು ಎಕ್ಸ್ಪೀರಿಯನ್ಸ್ ಈ ಮೆಥಡ್ಸಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಮೇಲೆ ಕ್ವಿಕ್ ಆ್ಯಕ್ಷನ್ ನಾವು ಆಟೋಮೆಟಿಕಾಗಿ ತೊಗೊಂಬಿಡ್ತೇವೆ ಅಂದರೆ ಲೆಸ್ ಟೈಮಲ್ಲಿ ನಾವು ಆ್ಯಕ್ಷನನ್ನು ತೊಗೊಳ್ತೇವೆ ಲೆಸ್ ಟೈಮಲ್ಲಿ ಇಮಿಡಿಯೇಟ್ ಡಿಸಿಷನನ್ನು ತೊಗೊಳ್ತೇವೆ ಸೊ ಟೆಕ್ನಿಕಲ್ ಲೈಸ್ ಬೇಸ್ ಮಾಡ್ಕೊಂಡು ಒಂದು ಆ್ಯಕ್ಷನ್ ತೊಗೋವಾಗ ಸೊ ಲೆಸ್ ಟೈಮಲ್ಲೇ ಇಮಿಡಿಯೇಟ್ ಡಿಸಿಷನನ್ನು ತೊಗೊತೇವೆ ಅಂದರೆ ಬೈಯಿಂಗ್ ಆಗಿರ್ಬೋದು ಸೀಲಿಂಗ್ ಆ್ಯಕ್ಷನ್ಸ್ ಆಗಿರ್ಬೋದು ವೆರಿ ಲೆಸ್ ಟೈಮಲ್ಲಿ ತೊಗೊತೇವೆ ಫೈನಲ್ ಆಗಿ ನೀವು ಟೆಕ್ನಿಕಲೈಸ್ ಮಾಡಿ ಯಾವುದೋ ಸ್ಟಾಕಲ್ಲಿ ಟ್ರೇಡ್ ಮಾಡಿದ್ರೆ ಅಥವಾ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸ್ಟಾಪ್ ಲಾಸ್ ಅನ್ನೋದು ಚೇಂಜ್ ಮಾಡ್ಕೊಕೋಗ್ಬೇಡಿ ವಿಥೌಟ್ ಸ್ಟಾಪ್ ಇಂದ ಟ್ರೇಡಿಂಗ್ ಅನ್ನೋದು ಮಾಡಬೇಡಿ ಸ್ಟಾಪ್ ಲಾಸ್ನ ನಿಮ್ಗೆ ತಿಳಿದಿಲ್ಲ ಅಂದರೆ ಟ್ರೇಡ್ ಅನ್ನೋದು ಅಬೈಡ್ ಮಾಡಿ ಆ್ಯಂಡ್ ಪ್ರೈಸಸ್ನ ಚೇಂಜ್ ಮಾಡಬೇಡಿ ನಮ್ಮ ಟಾರ್ಗೆಟ್ ಇಷ್ಟೇ ಇದೆ ಅಲ್ಲಿವರೆಗೆ ಬರಬೇಕು ಪ್ರೈಸ್ ಅಂತೇಳಿ ನೀವು ಆ ಥರ ಚೇಂಜ್ ಮಾಡಬೇಡಿ ನಿಮ್ಗೆ ಎಲ್ಲಿ ಸಬ್ಸೆಂಟ್ ಆಗುತ್ತೋ ಅಲ್ಲಿ ನಿಮ್ಮ ಪ್ರಾಫಿಟ್ಸ್ನ ಬುಕ್ಕಿಂಗ್ ಮಾಡಬೇಕು ಪ್ರಯತ್ನಿಸಿ ಓಕೆ ಟ್ರಾಯಲಿಂಗ್ ಸ್ಟಾಪ್ ಲಾಸ್ಗಳನ್ನು ಮೇಂಟೈನ್ ಮಾಡ್ಕೊತಾ ಪ್ರಾಫಿಟ್ಸನ್ನು ನಾವು ಲಾಕ್ ಮಾಡ್ಕೋಬೇಕು ನಾನು ನನ್ನ ಡೇ ಕ್ಲಾಸಲ್ಲಿ ಹೇಳಿದ್ದೆ ಅದ್ರ ಬಗ್ಗೆ ನಾನು ಓಕೆ ಸ್ಟಾಪ್ ಸ್ಟಾಪ್ಲಾಸ್ನ ಮೇಂಟೈನ್ ಮಾಡ್ಕೊತ ಪ್ರಾಫಿಟ್ಸ್ನ ಲಾಕ್ ಮಾಡ್ಕೋದು ಓಕೆ ಇವೆಲ್ಲ ಸ್ಟೆಪ್ಸನ್ನು ನಾವು ಟೆಕ್ನಿಕಲ್ ಲೈಸಲ್ಲಿ ಫಾಲೋ ಮಾಡಬೇಕಾಗುತ್ತೆ ಎಷ್ಟೊಂದು ಬಂದು ಟ್ರೇಡಿಂಗ್ ಮೆಥಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಟ್ರೇಡಿಂಗ್ ಮೆಥಡ್ಸ್ ಯಾವು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಹೌದಾ ಆ್ಯಂಡ್ ಸೆಕೆಂಡ್ ಒನ್ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಪೊಸಿಷನಲ್ ಟ್ರೇಡಿಂಗ್ ತರ್ಡ್ ಒನ್ ಒಂದು ಡೇ ಟ್ರೇಡಿಂಗ್ ಅದರಲ್ಲೇ ಸ್ಕ್ಯಾಪ್ಲಿಂಗ್ಸ್ ಅನ್ನೋದು ಬರುತ್ತೆ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಲ್ಲಿ ಫಂಡಮೆಂಟಲೈಸಿಂಗನ್ನು ಮಾಡ್ತಾರೆ ಆ್ಯಂಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವವರು ಅನಲೈಸಿಸ್ ಪ್ಲಸ್ ಅನಲೈಸನ್ ಮಾಡ್ತಾರೆ ಸ್ವಿಂಗ್ ಟ್ರೇಡಿಂಗ್ ಬಂದರೆ ಪೊಸಿಷನಲ್ ಟ್ರೇಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಇದು ಮಾಡಬೇಕಾದ್ರೆ ಪೊಸಿಷನಲ್ ಟ್ರೇಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕಂದ್ರೆ ನಾವು ಒಂದು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಪೊಸಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಕೋಬೋದು ಆ್ಯಂಡ್ ಫ್ಯೂಚರ್ ಆನ್ ಆಪ್ಷನ್ಸ್ಗಳ ಮೇಲೆ ಮಾಡ್ಬೋದು ಪೊಸಿಷನಲ್ ಟ್ರೇಡಿಂಗ್ ಅನ್ನೋದು ಸೊ ಡೇ ಟ್ರೇಡಿಂಗ್ ಅಂದರೆ ಡೇ ಟ್ರೇಡಿಂಗ್ ಅಂದರೆ ಸೊ ನೈನ್ ಫಿಫ್ಟಿನಿಂದ ತ್ರೀ ತರ್ಟಿ ಒಳಗೆ ನಮ್ಮ ಯಾವುದೇ ಸ್ಟಾಕಲ್ಲಿ ಬೈಯಿಂಗ್ ಅಥವಾ ಏನಾದರೂ ಆ್ಯಕ್ಷನ್ ತೊಗೊಂಡಲ್ಲಿ ನಮಗೆ ಪೋಷನ್ಸ್ ಅನ್ನೋದು ಕ್ಲೋಸ್ ಮಾಡ್ಕೋಬೇಕು ತ್ರೀ ತರ್ಟಿ ಒಳಗಡೆ ಸೊ ಇಂಟರ್ನೆಟ್ ಟ್ರೇಡರ್ಸ್ ಏನು ಫಾಲೋ ಆಗ್ತಾರೆ ಟೆಕ್ನಿಕಲ್ ಅನ್ನೋದು ಫಾಲೋ ಆಗ್ತಾರೆ ಪ್ಲಸ್ ನ್ಯೂಸ್ ಅನ್ನೋದು ಫಾಲೋ ಆಗ್ತಾರೆ ನ್ಯೂಸ್ ಆ್ಯಂಡ್ ಟೆಕ್ನಿಕಲ್ ಅನಲೈಸಿಸ್ ಪೋಷನ್ ಟ್ರೇಡಿಂಗಲ್ಲೂ ನ್ಯೂಸ್ ಅನ್ನೋದು ಫಾಲೋ ಮಾಡಬೇಕಾಗುತ್ತೆ ಬಟ್ ಇಂಟರ್ನೆಟ್ ಟ್ರೇಡರ್ಸ್ ನ್ಯೂಸ್ ಅನ್ನೋದು ಫಾಲೋ ಮಾಡೋದ್ರಿಂದ ಸೊ ಗುಡ್ ಮೂಮೆಂಟ್ಸನ್ನು ನಾವು ಕ್ಯಾಚ್ ಮಾಡ್ಕೋಬೋದು ಓಕೆ ಇವೆಲ್ಲವೂ ಟ್ರೇಡಿಂಗ್ ಮೆಥಡ್ಸ್ ಆದರೆ ನಮಗೆ ಸ್ಟ್ರಾಟಜ್ಗಳನ್ನೂ ಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಪ್ರತಿಯೊಂದು ಮೆಥಡ್ಸಲ್ಲಿ ಒಂದೊಂದು ಸ್ಟ್ರಾಟಜಿಸ್ ಇರುತ್ತೆ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಸ್ಟ್ರಾಟಸ್ಗಳು ಪೊಸಿಷನಲ್ ಟ್ರೇಡಿಂಗ್ಸ್ಗಳಲ್ಲಿ ಸ್ಟ್ರಾಟಸ್ಗಳು ಆ್ಯಂಡ್ ಇಂಟರ್ನೆಟ್ ಟ್ರೇಡಿಂಗ್ಸಲ್ಲಿ ಭಾಳಷ್ಟು ಸ್ಟ್ರಾಟಜಿಗಳು ಬರುತ್ತೆ ಇವೆಲ್ಲ ಸ್ಟ್ಯಾಟಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಏಕೆಂದರೆ ಸೊ ಯಾವುದೇ ಒಂದು ಟ್ರೇಡಿಂಗ್ ಮೆಥಡಾಲಜಿನ ತಿಳಿದಿಲ್ಲ ಅಂದಾಗ ನಾವು ಯಾವ ಸೈಡು ಇರಬೇಕು ಸೊ ಸಪೋಸ್ ಈಗ ನಮಗೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಓನ್ಲಿ ಬೇಸಿಕ್ ಗೊತ್ತಿದೆ ನಾವು ಬೈಯಿಂಗ್ ಆ್ಯಕ್ಷನ್ ಸೇಲಿಂಗ್ ಆ್ಯಕ್ಷನ್ ಮಾಡ್ಕೊತ ಕನ್ಫ್ಯೂಸ್ ಆಗ್ತಾ ಇದ್ದೇವೆ ಈ ಥರ ಕನ್ಫ್ಯೂಸ್ ಆಗೋದಕ್ಕೇನೆ ನಾವು ಒಂದು ಸ್ಟ್ರಾಟಸಿಸ್ನ ನಂಬ್ಕೊಂಡು ನಾವು ಆ್ಯಕ್ಷನ್ ತಗೋದ್ರಲ್ಲಿ ಭಾಳಷ್ಟು ಗುಡ್ ರಿಸಲ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟ್ಯಾಟಸ್ಗಳು ನಮ್ಗೆ ಏನು ತೋರಿಸಿಕೊಡುತ್ತೆ ನಾವು ಡೈರೆಕ್ಷನ್ ತೋರಿಸಿಕೊಡುತ್ತೆ ಅವು ಇದ್ರ ಮೇಲ್ಗಡೆ ಇದ್ರೇ ಬೈ ಮಾಡಬೇಕು ಇದ್ರ ಕೆಳಗಡೆ ಇದ್ರೆ ನಾವು ಸೇಲಿಂಗ್ ಮಾಡಬೇಕು ಸ್ಟಾಪ್ ಲಾಸ್ಗಳಾಗಿರ್ಬೋದು ಟಾರ್ಗೆಟ್ಸ್ಗಳಾಗಿರ್ಬೋದು ತೋರಿಸಿಕೊಡ್ತೇವೆ ಸ್ಟ್ರಾಟಜಿಗಳು ಇರಲಾರ್ದೆ ನಾವು ಇಂಟರ್ಡೇ ಟ್ರೇಡಿಂಗ್ ಮಾಡೋಕ್ಕೆ ಆಗೋದಿಲ್ಲ ಮಾಡ್ಬೋದು ಟೆಕ್ನಿಕಲ್ ಲೈಸ್ನ ಬೇಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ಆಲ್ ಟೈಮ್ ಅಲ್ಲಿ ವರ್ಕೌಟ್ ಆಗೋದಿಲ್ಲ ಗುಡ್ ಕಾನ್ಫಿಡೆನ್ಸನ್ನೂ ಇರೋದಿಲ್ಲ ಸ್ಟ್ರಾಟಜಿಗಳನ್ನು ಬಿಲ್ಡ್ ಮಾಡುವಾಗ ಅವರವರ ಎಕ್ಸ್ಪೀರಿಯೆನ್ಸ್ ಮೇಲೆ ಬಿಲ್ಡ್ ಮಾಡ್ತಾರೆ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡಲ್ಸ್ ಮೇಲೆ ಅವರು ಬಿಲ್ಡ್ ಮಾಡ್ತಾರೆ ಸಪೋಸ್ ಎಕ್ಸಾಂಪಲ್ಗೆ ಎಷ್ಟು ಹೈ ಹ್ಯಾಂಡ್ ಲೋಸ್ ಎಷ್ಟೇ ಕ್ಲೋಸ್ ಮೇಲೆ ಆಗಿರ್ಬೋದು ಪಿವೋಟ್ ಪಾಯಿಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಮೇಲೆ ಕ್ಯಾಂಡಲ್ ಸಿಕ್ಸ್ಗಳ ಮೇಲೆ ಮೂವಿಂಗ್ ಅವರೇಜ್ ಕ್ರಾಸ್ ಅವರ್ಸ್ಗಳ ಮೇಲೆ ವ್ಯಾಲ್ಯೂಮ್ಸು ಡೈವರ್ಜೆನ್ಸಿ ಮೆಥಡ್ಸ್ಗಳ ಮೇಲೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅವರವರ ಮೆಥಡಾಲಜ್ಗಳ ಮೇಲೆ ಸ್ಟ್ಯಾಟಸ್ಗಳನ್ನು ಬಿಲ್ಡ್ ಮಾಡಲಾಗಿರುತ್ತೆ ಪ್ರತಿಯೊಬ್ಬರ ಸ್ಟ್ರಾಟಜಿಸ್ ಅನ್ನೋದು ಅವರವರ ಎಕ್ಸ್ಪೀರಿಯೆನ್ಸ್ ಮೇಲೆ ಬಿಲ್ಡ್ ಮಾಡಲಾಗಿರುತ್ತೆ ಅದು ಅವರಿಗೆ ವರ್ಕೌಟ್ ಆಗ್ಬೋದು ಆ ಸ್ಟ್ರಾಟಜಿನ ನಾವು ಯೂಸ್ ಮಾಡ್ಕೋಬೋದು ನಮಗೂ ವರ್ಕೌಟ್ ಆಗುತ್ತೆ ಬಟ್ ನಮ್ಮ ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ಬೇರೆ ಇರುತ್ತೆ ನಮ್ಮ ಮೈಂಡ್ಸೆಟ್ ಅನ್ನೋದು ಬೇರೆ ಇರುತ್ತೆ ಆ ಸ್ಟ್ರಾಟಜಿಗಳನ್ನ ನಮಗೆ ತಿಳಿದಿದೆ ಅಂದರೆ ಯೂಸ್ ಮಾಡ್ಕೋಬೋದು ಯಾವುದೇ ಸ್ಟ್ರಾಟಜಿ ಆಗಿರ್ಬೋದು ಒಬ್ರು ನಿಮ್ಗೆ ಹೇಳಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದೊಂದು ಬ್ಯಾಕ್ ಟೆಸ್ಟ್ ಅನ್ನೋದು ಮಾಡಬೇಕಾಗುತ್ತೆ ವಿಥೌಟ್ ಬ್ಯಾಕ್ ಟೆಸ್ಟಿಂದ ನೀವು ಟ್ರೇಡಿಂಗ್ ಅನ್ನೋದು ಮಾಡಕ್ಕೆ ಹೋಗಬೇಡಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಅನ್ನೋದು ಭಾಳಷ್ಟು ಇದೆ ನಮ್ಮ ಹತ್ರ ಬಟ್ ಅಮೌಂಟ್ ಅನ್ನೋದು ಕಡಿಮೆ ಇದೆ ಕ್ಯಾಪಿಟಲ್ ಅನ್ನೋದು ಕಡಿಮೆ ಇದೆ ಹಾಗಾಗಿ ನಾವು ಪ್ರ್ಯಾಕ್ಟೀಸಿಂಗ್ ಮಾಡಬೇಕು ಬ್ಯಾಕ್ ಟೇಸ್ಟಿಂಗ್ ಅನ್ನೋದು ಮಾಡಬೇಕು ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಒಂದು ಒಂದು ಡೌ ಏರಿಯಸ್ ಇದು ಭಾಳಷ್ಟು ಓಲ್ಡ್ ಮೆಥಡ್ ಡೌ ತೇರಿ ಅನ್ನೋದು ಪ್ರೆಸೆಂಟ್ ನಾವು ಈ ಮೆಥಡ್ಸ್ ಅನ್ನೋದು ಯೂಸ್ ಮಾಡ್ತಿದ್ದೇವೆ ಆ ಡೌ ತೇರಿಯಲಿರುವ ಅಂಶಗಳನ್ನ ತಿಳ್ಕೊಳ್ಳೋಣ ಇದೇ ಥರ ನಾವು ಫಾಲೋನು ಮಾಡಬೇಕಾಗುತ್ತೆ ಏಕೆಂದರೆ ಇವೆಲ್ಲ ಇಂಪಾರ್ಟೆಂಟು ಫಿಫ್ಟಿ ಸಿಕ್ಸ್ಟಿ ಇಯರ್ಸಿಂದ ಡೌ ತೇರಿ ಅನ್ನೋದು ಫಾಲೋ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಎಷ್ಟು ಸ್ಟ್ರೆಂತ್ ಇರಬಾರ್ದು ಆ ಒಂದು ಸಿದ್ಧಾಂತಗಳು ಎಷ್ಟು ಇಂಪಾರ್ಟೆಂಟ್ ಆಗಿರಬಾರ್ದು ಹೌದಾ ಅವುಗಳ್ ತಿಳ್ಕೊಂಡು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಒನ್ ಬಂದು ಪ್ರೈಸ್ ಯಾವ್ರೇಜ್ ಡಿಸ್ಕೌಂಟ್ಸ್ ಎವ್ರಿಥಿಂಗ್ ಸೊ ಪ್ರೈಸ್ ಯಾವ್ರೇಜ್ ಡಿಸ್ಕೌಂಟ್ ಎವ್ರಿಥಿಂಗ್ ಇದ್ರ ಮೀನಿಂಗ್ ಬಂದು ಯಾವುದೇ ಸ್ಟಾಕ್ ಆಗಿರ್ಬೋದು ಸೊ ಆ ಸ್ಟಾಕ್ನ ಮೇಲೆ ನಮಗೆ ಇನ್ಫಾರ್ಮೇಷನ್ ಇರ್ಬೋದು ಇರಲಾರಬಹುದು ಬಟ್ ಟೆಕ್ನಿಕಲ್ ನೈಸಿನ ಮೇಲೆ ಪ್ರೈಸ್ ಆ್ಯಕ್ಷನ್ಸ್ ಅನ್ನೋದು ಮೂಮೆಂಟ್ ಆಗ್ತಾ ಇರುತ್ತೆ ಒಂದು ಎಕ್ರೇನ್ ತಂದುಕೊಳ್ಳಲಾಗುತ್ತೆ ಅಂತ ಇದ್ರ ಮೀನಿಂಗ್ ಆಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ಸಲ್ಲಿ ನೋಡ್ಕೊಂಡ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅನೈಸ್ ಏನೋ ಇರುತ್ತೆ ಸೊ ಫೈವ್ ಅಲ್ಲಿ ಅನಲೈಸಿಂಗ್ ಮಾಡಿದ್ದು ಒನ್ ಅವರಲ್ಲಿ ಅನಲೈಸಿಂಗ್ ಮಾಡಿದ್ರೆ ಡಿಫ್ರೆಂಟ್ ಅನಲೈಸಿನ್ ತೋರಿಸುತ್ತೆ ಬಟ್ ಪ್ರೈಸ್ ಮಾತ್ರ ಅದೇ ಥರ ಮೂಮೆಂಟ್ ಆಗಿರುತ್ತೆ ಪ್ರೈಸ್ ಮೂಮೆಂಟ್ ಆಗಿದ್ದು ಅದೇ ಆಗಿರುತ್ತೆ ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ತಿರ್ತೀವಿ ನಾವು ಆ ಅನ್ಲೈಸಿಂಗ್ ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ ಏನು ಫೈವ್ ಮಿನಿಟ್ಸಲ್ಲಿ ಏನು ಮೂಮೆಂಟ್ ಆಗಿರುತ್ತೋ ಅದೇ ಒನ್ ಅವರಲ್ಲಿ ಮೂಮೆಂಟ್ ಆಗಿರುತ್ತೆ ಒನ್ ಅವರಲ್ಲಿ ಓನ್ಲಿ ಒನ್ ಕ್ಯಾನ್ಲ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಫೈವ್ ಮಿನಿಟ್ಸ್ ನೋಡಿಕೊಂಡ್ರೆ ಟೂಲ್ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಒನ್ ಅವರ್ಗೆ ಟೂವೆಲ್ ಕ್ಯಾಂಡಲ್ಸ್ ಅನ್ಲೈಸಿಂಗ್ ಮಾಡಿದರೆ ಟೂವೆಲ್ ಕ್ಯಾನ್ಲ್ಸ್ ಬೇಸ್ ಮಾಡ್ಕೊಂಡು ಅನಲೈಸಿಂಗ್ ಮಾಡಿದ್ರೆ ಯಾವುದೋ ಒಂದು ಟ್ರೆಂಡ್ ಫಾರ್ಮೇಷನ್ ಆಗ್ಬೋದು ಸೊ ಒನ್ ಒನ್ ಅವರಲ್ಲಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಆ ಕ್ಯಾಂಡ್ಲ್ ಅನ್ಲೈಸಿಂಗ್ ಅನ್ನೋದು ಬೇರೆ ಇರುತ್ತೆ ಸೊ ಈ ಅನ್ಲೈಸಿಂಗ್ ಮಾಡೋದು ನಮಗೆ ತಿಳಿದಿರಬೇಕಾಗಿರುತ್ತೆ ಆ್ಯಂಡ್ ಸೆಕೆಂಡ್ ಒಂದು ಬಂದು ಮಾರ್ಕೆಟ್ ಟ್ರೆಂಡ್ಸ್ ಡೌ ತೇರಿ ಪ್ರಕಾರ ಮಾರ್ಕೆಟ್ ಟ್ರೆಂಡ್ಸ್ ಅನ್ನೋದು ಯಾವ ಥರ ಇರುತ್ತೆ ಅಂದರೆ ಲಾಂಗ್ ಟರ್ಮು ಇಂಟರ್ಮೀಡಿಯೇಟ್ ಟರ್ಮ್ ಶಾರ್ಟ್ ಟರ್ಮ್ ಅಂತೇಳಿ ಲಾಂಗ್ ಟರ್ಮ್ಸ್ ಅಂದರೆ ಮೋರ್ ದೆನ್ ಒನ್ ಇಯರ್ ಒನ್ ಇಯರ್ ಅಬೋ ಅಬ್ಸರ್ವೇಷನ್ ಮಾಡೋದು ಅದು ಲಾಂಗ್ ಟರ್ಮ್ ಆಗುತ್ತೆ ಆ್ಯಂಡ್ ಇದಕ್ಕೆ ನಾವು ಪ್ರೈಮರಿ ಟ್ರೆಂಡ್ ಅಥವಾ ಮೇನ್ ಟ್ರೆಂಡ್ ಅಂತೇವೆ ಅಂದರೆ ಒನ್ ಇಯರ್ ಮೂಮೆಂಟ್ ಅನ್ನೋದು ಅಬ್ಸರ್ವೇಷನ್ ಮಾಡ್ತೀವಲ್ಲ ಅದು ಲಾಂಗ್ ಟರ್ಮ್ ಆಗಿರುತ್ತೆ ಆ್ಯಂಡ್ ಆ ಒಂದು ಟ್ರೆಂಡ್ ಇರುತ್ತಲ್ಲ ಅದಕ್ಕೆ ನಾವು ಪ್ರೈಮರಿ ಟ್ರೆಂಡ್ ಅಂತೇವೆ ಅಂದರೆ ಆ ಸ್ಟಾಕ್ನ ಪ್ರೈಮರಿ ಟ್ರೆಂಡ್ ಅನ್ನೋದು ಅದೇ ಆಗಿರುತ್ತೆ ಸೊ ಮೋರ್ ದೆನ್ ಒನ್ ಇಯರಿಂದ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಆ ಸ್ಟಾಕ್ ಪ್ರೈಸ್ ಇನ್ನೂ ಪ್ರೈಮರಿ ಟ್ರೆಂಡಲ್ಲಿದೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ ಅದರ ಅರ್ಥ ಓಕೆ ಆ್ಯಂಡ್ ಸೆಕೆಂಡ್ ಒಂದು ಇಂಟರ್ಮೀಡಿಯೇಟ್ ಟರ್ಮ್ ಇದು ತ್ರೀ ವೀಕ್ಸ್ ಟು ತ್ರೀ ಮಂತ್ಸ್ ತ್ರೀ ವೀಕ್ಸ್ ಟು ತ್ರೀ ಮಂತ್ಸ್ನ ಚಾರ್ಟ್ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಯಾವ ಟ್ರೆಂಡ್ ಇರುತ್ತೋ ಅಂತ ತಿಳ್ಕೋದೆ ಈ ಇಂಟರ್ಮೀಡಿಯೇಟ್ ಟರ್ಮ್ ಆಗಿರುತ್ತೆ ಓಕೆ ಇದಕ್ಕೆ ನಾವು ಮೀಡಿಯಮ್ ಟರ್ಮ್ ಟ್ರೆಂಡ್ ಅಂತೇವೆ ಆ್ಯಂಡ್ ಶಾರ್ಟ್ ಟರ್ಮ್ ಟ್ರೆಂಡ್ ಲೆಸ್ ದೆನ್ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ನ ಕೆಳಗಡೆ ನಾವು ಚಾರ್ಟ್ ಅಬ್ಸರ್ವೇಷನ್ ಮಾಡಿದರೆ ಅದು ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ ಈ ಶಾರ್ಟ್ ಟರ್ಮ್ ಟ್ರೆಂಡ್ ಅನ್ನೋದು ಪ್ರೆಸೆಂಟ್ ಟ್ರೆಂಡ್ ಅಥವಾ ಮೈನರ್ ಟ್ರೆಂಡ್ ಆಗಿರುತ್ತೆ ಪ್ರೆಸೆಂಟ್ ಟ್ರೆಂಡ್ ಆಗಿರುತ್ತೆ ಈ ಥರ ಮಾರ್ಕೆಟ್ ಟ್ರೆಂಡ್ಸ್ ಅನ್ನೋದು ಇರುತ್ತೆ ಅಬೋ ಒನ್ ಇಯರ್ ಚಾರ್ಟ್ ಅಬ್ಸರ್ವೇಷನ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಟ್ರೆಂಡಲ್ಲಿ ಇಂಟರ್ಮೀಡಿಯೇಟ್ ಟರ್ಮಲ್ಲಿ ತ್ರೀ ವೀಕ್ಸ್ ಟು ತ್ರೀ ಮಂತ್ಸ್ ಅಬ್ಸರ್ವೇಷನ್ ಮಾಡಿದರೆ ಅದು ಇಂಟರ್ಮೀಡಿಯೇಟ್ ಟರ್ಮ್ ಅಥವಾ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಂತೇವೆ ಶಾರ್ಟ್ ಟರ್ಮ್ ಟ್ರೆಂಡ್ ಅಂದರೆ ಲೆಸ್ ದೆನ್ ಟ್ವೆಂಟಿ ಒನ್ ಡೇಸ್ನ ಚಾರ್ಟ್ ಅಬ್ಸರ್ವೇಷನ್ ಮಾಡೋದು ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ ಆ್ಯಂಡ್ ತರ್ಡ್ ಒನ್ ಬಂದು ಥರ್ಡ್ ಒನ್ ಬಂದು ಮಾರ್ಕೆಟ್ ಫೇಸಸ್ ಆಲ್ರೆಡಿ ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ ಮಾರ್ಕೆಟಲ್ಲಿ ಯಾವುದೇ ಸ್ಟಾಕಲ್ಲಾಗಿರ್ಬೋದು ತ್ರೀ ಫೇಸಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಕೊಮ್ಡೇಷನ್ ಫೇಸ್ ಕನ್ಸಲ್ಟೇಷನ್ ಫೇಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಕೊಮೇಷನ್ ಫೇಸಲ್ಲಿ ಓನ್ಲಿ ಇನ್ಸೈಡರ್ ಅಥವಾ ವೆಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ಸು ಅಥವಾ ಈ ಬಿಗ್ ಇನ್ವೆಸ್ಟರ್ಸು ಎಫ್ ಐ ಎಸ್ ಡಿ ಎ ಎಸ್ ಸ್ಮಾರ್ಟ್ ಮನಿ ಅನ್ನೋದು ಈ ಅಕೊಮ್ಡೇಷನ್ ಫೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾಗಿರುತ್ತೆ ಸೊ ಆ್ಯಂಡ್ ಕನ್ಸಲ್ಟೇಷನ್ ಫೇಸಲ್ಲಿ ಟೆಕ್ನಿಕಲ್ನ ಫಾಲೋ ಮಾಡೋರೆಲ್ಲರೂ ಈ ಕನ್ಸಲ್ಟೇಷನ್ ಫೇಸಲ್ಲಿ ಎಂಟ್ರಿ ಆಗೋದು ನಾವೆಲ್ಲರೂ ಈ ಕನ್ಸಲ್ಟೇಷನ್ ಫೇಸಲ್ಲಿ ಎಂಟ್ರಿ ಆಗ್ತೇವೆ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಫೇಸಲ್ಲಿ ಈ ಕ್ರೌಡ್ ಲಾರ್ಜ್ ನಂಬರ್ ಆಫ್ ಪೀಪಲ್ಸ್ ಅನ್ನೋಲ್ಲಿ ಆ್ಯಕ್ಷನ್ಸನ್ನು ತಗೊಲಾಗಿರುತ್ತೆ ಬೈಯಿಂಗ್ ಆಗಿರ್ಬೋದು ಸೇಲಿಂಗ್ ಆ್ಯಕ್ಷನ್ ಬೈಯಿಂಗ್ ಅಥವಾ ಸೇಲಿಂಗ್ ಆ್ಯಕ್ಷನ್ಸನ್ನು ತೊಗೊಲಾಗುತ್ತೆ ಅಕೊಮಿಡೇಷನ್ ಫೇಸ್ ಅನ್ನೋದು ಈ ಅಲ್ಲಿ ಅಕೊಮಿಡೇಷನ್ ಫೇಸ್ ಇರುತ್ತೆ ಸ್ಮಾರ್ಟ್ ಮನಿ ಬಳಸಿ ಯೂಸ್ ಆಫ್ ನಂಬರ್ ಶೇರ್ಸ್ಗಳನ್ನ ಬೈ ಮಾಡ್ತಾರೆ ಅವಾಗ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿ ಅನ್ನ ಇನ್ಕ್ರೀಸ್ ಆಗುವಾಗ ಕನ್ಸಲ್ಟೇಷನ್ ಫೇಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕನ್ಸಲ್ಟೇಷನ್ ಫೇಸ್ ಸ್ಟಾರ್ಟ್ ಆದಮೇಲೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿ ಡಿಸ್ಟ್ರಿಬ್ಯೂಷನ್ ಫೇಸ್ ಸ್ಟಾರ್ಟ್ ಆಗುತ್ತೆ ಡಿಸ್ಟ್ರಿಬ್ಯೂಷನ್ ಫೇಸಲ್ಲಿ ಕೆಳಗಡೆ ಬೈ ಅಕೊಮಿಡೇಷನ್ ಪ್ರೈಸಲ್ಲಿ ಬೈ ಮಾಡಿದ್ರು ಡಿಸ್ಟ್ರಿಬ್ಯೂಷನ್ ಫೇಸಲ್ಲಿ ಪ್ರಾಫಿಟ್ ಬುಕ್ಕಿಂಗಲ್ಲಿ ಮಾಡ್ಕೊಳ್ಲಾಗುತ್ತೆ ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಚೆನ್ನಾಗಿ ತಿಳ್ಕೊಳ್ತೇವೆ ಇದು ದೌತ್ ಏರಿಯಾ ತರ್ಡ್ ರೂಲ್ ಆಗಿರುತ್ತೆ ಓಕೆ ಆ್ಯಂಡ್ ಫೋರ್ತ್ ಒನ್ ಬಂದು ಬೋತ್ ಅವರೇಜಸ್ ಸೊ ಯಾವುದೇ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಅಂದರೆ ಈಗ ಆಗಿರ್ಬೋದು ಪೋಷನ್ ಟ್ರೇಡಿಂಗ್ ಆಗಿರ್ಬೋದು ಯಾವುದೇ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಅಂದರೆ ಸಪೋಸ್ ಇಂಟ್ರಾಡೇಗೆ ಎಮ್ ಆ್ಯಂಡ್ ಎಮ್ ಕಂಪ್ನಿ ಅಂತ ತಿಳ್ಕೋಣ ಮಹೇಂದ್ರ ಆ್ಯಂಡ್ ಮಹೇಂದ್ರ ಇದು ಯಾವ ಸೆಕ್ಟರ್ಗೆ ಸಂಬಂಧಪಟ್ಟ ಸ್ಟಾಕ್ ಆಗಿರುತ್ತೆ ನಿಫ್ಟಿ ಆಟೋ ಆಟೋಮೊಬೈಲ್ಗೆ ಸಂಬಂಧಪಟ್ಟ ಸ್ಟಾಕ್ ಆಗಿರುತ್ತೆ ಈ ಸ್ಟಾಕ್ ಅನ್ನೋದು ಬುಲ್ಲಿಸ್ ಇದೆ ಅಂದರೆ ಆ ಒಂದು ಟ್ರೆಂಡ್ ನಿಫ್ಟಿ ಆಟೋ ಆ ಸೆಕ್ಟರ್ನ ಟ್ರೆಂಡ್ನು ಒಂದು ಬುಲ್ಲಿಶ್ ಟ್ರೆಂಡ್ ಆಗಿರಬೇಕಾಗಿರುತ್ತೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟಾಕ್ಸ್ ಆ್ಯಂಡ್ ಸೆಕ್ಟರ್ ನೋಡ್ಕೊಂಡಾಗೂ ಎರಡು ಸೇಮ್ ಆಗಿದ್ದಾಗ ನಾವು ಯಾಕ್ಷನ್ಸ್ ಅನ್ನೋದು ತಗೋಬೇಕಾಗುತ್ತೆ ಕನ್ಫರ್ಮೇಷನ್ ಇರಬೇಕು ನಮ್ಗೆ ಎರಡರ ಕನ್ಫರ್ಮೇಷನ್ ಇರಬೇಕು ಒಂದು ಸ್ಟಾಕ್ ಕನ್ಫರ್ಮೇಷನ್ ಇರಬೇಕು ಮತ್ತು ಸೆಕ್ಟರ್ ಕನ್ಫರ್ಮೇಷನ್ ಅನ್ನೋದು ಇರಬೇಕು ಸೆಕ್ಟರ್ ಕನ್ಫರ್ಮೇಷನ್ ಇದೆ ಅಂದರೆ ಗುಡ್ ಮೂಮೆಂಟ್ಸ್ ಅನ್ನೋದು ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಇಲ್ಲಾಂದರೆ ಎಫೆಕ್ಟ್ ಆಗುತ್ತೆ ಸಪೋಸ್ ಈಗ ಎಮ್ ಆ್ಯಂಡ್ ಎಮ್ ಕಂಪ್ನಿ ಒಂದೇ ಪಾಸಿಟಿವ್ ಮೂಮೆಂಟ್ ಆಗ್ತಿದೆ ಅಂತ ಹೇಳ್ಕೊಳ್ಳೋಣ ಆ್ಯಂಡ್ ಆಟೋಮೊಬೈಲ್ಗೆ ಸಂಬಂಧಪಟ್ಟ ಎಲ್ಲ ಸ್ಟಾಕ್ಸ್ಗಳು ನೆಗೆಟಿವ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ ಅಂಥ ಸಮಯದಲ್ಲಿ ಏನಾಗುತ್ತೆ ಈ ಸ್ಟಾಕ್ನೂ ನೆಗೆಟಿವ್ ಮೂಮೆಂಟ್ ಆಗುತ್ತೆ ಗುಡ್ ಮೂಮೆಂಟ್ಸ್ ಅನ್ನೋದು ಆಗೋದಿಲ್ಲ ಆ ಸೆಕ್ಟರ್ಸಲ್ಲಿರುವ ಎಲ್ಲ ಸ್ಟಾಕ್ಸ್ಗಳು ಪಾಸಿಟಿವ್ ಮೂಮೆಂಟ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇದು ನಮಗೆ ಒಂದು ಗುಡ್ ಮೂಮೆಂಟ್ಸ್ ಅನ್ನೋದು ತೋರಿಸಿಕೊಡುತ್ತೆ ಕನ್ಫರ್ಮೇಷನ್ ಸೆಕ್ಟರ್ ಕನ್ಫರ್ಮೇಷನ್ ಮಾಡ್ಕೋದು ಇಂಪಾರ್ಟೆಂಟ್ ಆ ಸೆಕ್ಟರ್ನು ಪಾಸಿಟಿವ್ ಮೂಮೆಂಟ್ ಆಗ್ತಾ ಇರಬೇಕು ಸ್ಟಾಕ್ನು ಪಾಸಿಟಿವ್ ಮೂಮೆಂಟ್ ಆಗ್ತಾ ಇರಬೇಕು ಸ್ಟಾಕ್ ಸೆಲೆಕ್ಷನ್ ಮೆಥಡಲ್ಲಿ ಇನ್ನೂ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಣ ಓಕೆ ಆ್ಯಂಡ್ ಫಿಫ್ತ್ ಒನ್ ಬಂದು ವ್ಯಾಲ್ಯೂಮ್ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಅನ್ನೋದು ಇಂಪಾರ್ಟೆಂಟ್ ವ್ಯಾಲ್ಯೂಮ್ ಅಂದರೆ ಏನು ಬೈಯರ್ಸ್ ಆ್ಯಂಡ್ ಸೇಲರ್ಸ್ನ ಆ್ಯಕ್ಟಿವಿಟಿ ಹೌದಾ ಸೊ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಬೈಯರ್ಸ್ ಅನ್ನೋರು ಆ್ಯಕ್ಟಿವ್ ಆಗಿರ್ತಾರೆ ವ್ಯಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಆ ಪ್ರೈಸಲ್ಲಿ ಅಷ್ಟೊಂದು ಜನ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಬೈಯಿಂಗ್ ಆ್ಯಕ್ಷನ್ ಆಗಿದೆ ಅಂದರೆ ಆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತದ್ರ ಅರ್ಥ ಹೌದಾ ಸೊ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಮಾಡ್ಕೋದು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ನಾವು ವ್ಯಾಲ್ಯೂಮ್ ಅನ್ಲೈಝಲ್ಲಿ ಇನ್ನೂ ಚೆನ್ನಾಗಿ ತಿಳ್ಕೊತೇವೆ ಸಿಕ್ಸ್ ಒನ್ ಬಂದು ಯಾವುದೇ ಒಂದು ಸ್ಟಾಕಲ್ಲಿ ನಮಗೆ ಬುಲ್ಲಿ ಟ್ರೆಂಡ್ ಇದೆ ಅಂತ ತಿಳ್ಕೊಳ ಮೂಮೆಂಟ್ ಆಗ್ತಾಯಿದೆ ಬುಲೀಸ್ ಟ್ರೆಂಡಲ್ಲಿ ಚೆನ್ನಾಗಿ ಮೂಮೆಂಟ್ ಆಗ್ತಾಯಿದೆ ಅಂದಲ್ಲಿ ಡೆಫಿನೆಟ್ಲಿ ಆಗಿ ಆ ಸ್ಟಾಕ್ ಅನ್ನೋದು ರಿವರ್ಸಲ್ ಆಗಲೇಬೇಕು ಅಂದರೆ ಟ್ರೆಂಡ್ ರಿವರ್ಸಲ್ ಅನ್ನೋದು ಇವರೇ ಇರುತ್ತೆ ಒಂದು ಸ್ಟಾಕಲ್ಲಿ ಅಂತೇಳಿ ಹೇಳಿಕೊಟ್ಟಿದ್ದಾರೆ ಆ್ಯಂಡ್ ಸಿಕ್ಸ್ತ್ ರೂಲಲ್ಲಿ ಏನು ಹೇಳಿದ್ದಾರೆ ಯಾವುದೇ ಸ್ಟಾಕ್ ಆಗಿರ್ಬೋದು ಮೂಮೆಂಟ್ಸ್ ಆದಾಗ ಟ್ರೆಂಡ್ ಇರುತ್ತೆ ಟ್ರೆಂಡ್ ರಿವರ್ಸಲ್ ಅನ್ನೋದು ಆಗುತ್ತೆ ಅಂತೇಳಿ ಈ ಸಿಕ್ಸ್ ರೂಲ್ಸ್ ಅನ್ನೋದು ಡೌತ್ ಏರಿಯಲ್ಲಿದೆ ಆ್ಯಂಡ್ ಇವೆಲ್ಲೋ ಗುಡ್ ಇನ್ಫಾರ್ಮೇಷನ್ ಕೊಡುವ ರೂಲ್ಸ್ ಆಗಿರುತ್ತೆ ನಾವು ಇವೆಲ್ಲೋ ಫಾಲೋ ಮಾಡಬೇಕಾಗುತ್ತೆ ಓಕೆ ಆ್ಯಂಡ್ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಟ್ರೆಂಡ್ಸ್ಗಳು ಯಾವ ಅಪ್ ಟ್ರೆಂಡು ಡೌನ್ ಟ್ರೆಂಡು ಸೈಡ್ ವೇಸ್ ಟ್ರೆಂಡ್ ಹೌದಾ ಅಪ್ ಇದ್ದಾಗ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿ ರಿವರ್ಸಲ್ ಏನಾಗ್ತಾ ಇರುತ್ತಲ್ಲ ಅದಕ್ಕೆ ನಾವು ಕರೆಕ್ಷನ್ ಅಂತೇವೆ ಅದಕ್ಕೆ ನಾವು ಕರೆಕ್ಷನ್ ಅಂತೇವೆ ಆ್ಯಂಡ್ ಡೌನ್ ಇದ್ದಾಗ ಪ್ರೈಸ್ ಅನ್ನೋದು ಫಾಲಿಂಗ್ ಆಗ್ತಾ ಇರುತ್ತೆ ಆಗುವಾಗ ಅಗೇನ್ ಇದು ಒಂದು ಬೀರಿ ಸ್ಟ್ರೆಂಡಿಂದ ಬುಲ್ಲಿ ಸ್ಟ್ರೆಂಡಿಗೆ ರಿವರ್ಸಲ್ ಆಗ್ತಾ ಇರುತ್ತಲ್ಲ ಇದಕ್ಕೆ ನಾವು ಪುಲ್ ಬ್ಯಾಕ್ ಅಂತೇವೆ ಟ್ರೆಂಡ್ಸಲ್ಲಿದ್ದಾಗ ರಿವರ್ಸಲ್ ಟ್ರೆಂಡ್ಸ್ ಬಗ್ಗೆ ಹೇಳ್ತಿದ್ದೆ ನಾನು ಅಪ್ ಟ್ರೆಂಡಲ್ಲಿದ್ದಾಗ ಕರೆಕ್ಷನ್ ಆಗುತ್ತೆ ಕರೆಕ್ಷನ್ ಯಾವ ಥರ ಪ್ರಾಫಿಟ್ ಬುಕ್ಕಿಂಗ್ ಮಾಡುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಮುಖಾಂತರ ಕರೆಕ್ಷನ್ ಆಗುತ್ತೆ ಅದು ಆ್ಯಂಡ್ ಡೌನ್ ಟ್ರೆಂಡಲ್ಲಿದ್ದಾಗ ಬೀರಿ ಸ್ಟ್ಯಾಂಡಿಂದ ಬೀರಿ ಸ್ಟ್ಯಾಂಡಿಂದ ಬುಲ್ಲಿ ಸ್ಟ್ಯಾಂಡಿಗೆ ರಿವರ್ಸಲ್ ಆಗುವಾಗ ಪುಲ್ ಬ್ಯಾಕ್ ಆಗುತ್ತೆ ಪ್ರೈಸ್ ಅನ್ನೋದು ಮತ್ತೆ ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾರೆ ಅದರಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಬೈಯಿಂಗ್ ಆ್ಯಕ್ಷನ್ಸ್ ಅನ್ನೋದು ಜಾಸ್ತಿ ನಡೀತಾ ಇರುತ್ತೆ ಪುಲ್ ಬ್ಯಾಕ್ ಆಗುತ್ತೆ ಓಕೆ ಆ್ಯಂಡ್ ಸೈಡ್ ಇದ್ದಾಗ ಕೌಂಟರ್ ಟ್ರೆಂಡ್ ಸೈಡ್ ಇದ್ದಾಗ ಅಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಇದರೊಳಗಡೆ ಮೂವ್ಮೆಂಟ್ ಆಗ್ತಿದೆ ಅಂತ ತಿಳ್ಕೊಳ ಅಂದರೆ ಒಂದು ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗ್ತಾ ಒಂದು ಡೋಜಿ ಜಿ ಕ್ಯಾಂಡಲ್ಸ್ ಆಗಿರ್ಬೋದು ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗ್ತಾ ಇಲ್ಲೇ ಮೂಮೆಂಟ್ ಆಗ್ತಿದೆ ಅಂತ ತಿಳ್ಕೋಣ ಇದಕ್ಕೆ ನಾವು ಕೌಂಟರ್ ಟ್ರೆಂಡ್ ಅಂತೇವೆ ಈ ಕೌಂಟರ್ ಇದ್ದಾಗ ಬ್ರೇಕೌಟ್ಸ್ ಆಗಲೇಬೇಕು ಸಿಂಪಲ್ ಆಗಿ ಈ ಥರ ನಮ್ಗೆ ಸೈಡ್ ವೇಸ್ ಮೂವ್ಮೆಂಟ್ ಆಗುವಾಗ ಕ್ಯಾಂಡಲ್ಸ್ನ ಹೈ ಆ್ಯಂಡ್ ಲೋಸ್ಗೆ ಒಂದು ಲೆವೆಲ್ ಒಂದು ಲೈನ್ಸ್ಗಳನ್ನ ಡ್ರಾ ಮಾಡ್ಕೊಳ್ಳಿ ಯಾವಾಗ ಯಾವುದೇ ಸ್ಟಾಕಲ್ಲಿ ಒಂದು ಬಿಗ್ ಮೂಮೆಂಟ್ ಬರೋಕ್ಕನ್ನೋ ಮುಂಚೆ ಸೈಡ್ ವೇಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಆ ಸೈಡ್ ವೇಸಲ್ಲಿ ಲೈನ್ಸನ್ನು ಡ್ರಾ ಮಾಡ್ಕೊಳ್ಳಿ ಅದು ಯಾವ ಕಡೆಗೆ ಬ್ರೇಕೌಟ್ ಆಗುತ್ತೋ ಆ ಸೈಡ್ ನಾವು ಆ್ಯಕ್ಷನ್ ತೊಗೋಬೋದು ಸೊ ಮೇಲುಗಡೆ ಬ್ರೇಕೌಟ್ ಆಯಿತು ಅಂದರೆ ಬೈಯಿಂಗ್ ಆ್ಯಕ್ಷನ್ ತೊಗೋಬೋದು ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅಂದರೆ ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಬೋದು ಇದಕ್ಕೆ ನಾವು ಸೈಡ್ ವೇಸ್ ಟ್ರೆಂಡ್ ಅಂತ ಆ್ಯಂಡ್ ಈಗ ನಮಗೆ ಟ್ರೆಂಡ್ಸ್ಗಳು ಗೊತ್ತಾಯಿತು ರಿವರ್ಸಲ್ ಅಂದರೆ ಗೊತ್ತಾಯಿದೆ ಮೇನ್ ಆಗಿ ಟ್ರೆಂಡ್ ಅಂದರೆ ಏನು ಟ್ರೆಂಡ್ ಅಂದರೆ ಒಂದು ಸ್ಟಾಕ್ನ ಮೂಮೆಂಟ್ ಆಗುವಾಗ ಒಂದು ಪ್ರೈಸ್ ಮೂಮೆಂಟ್ ಆಗುವಾಗ ಒಂದು ಸ್ಟಾಕ್ನ ಪ್ರೈಸ್ ಮೂವ್ಮೆಂಟ್ ಆಗುವಾಗ ಡೈರೆಕ್ಷನ್ ಏನು ತೋರಿಸಿಕೊಡುತ್ತಾರೆ ಅದಕ್ಕೆ ನಾವು ಟ್ರೆಂಡ್ ಅಂತೇವೆ ಓಕೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದೊಂದು ಟ್ರೆಂಡ್ ಪ್ರೈಸ್ ಡಿಕ್ರೀಸ್ ಆಗ್ತಾ ಇದೆ ಅದೊಂದು ಟ್ರೆಂಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಅಪ್ ಟ್ರೆಂಡ್ ಅಂತೇವೆ ಪ್ರೈಸ್ ಡಿಕ್ರೀಸ್ ಆಗ್ತಾ ಇದ್ದರೆ ಅದಕ್ಕೆ ಡೌನ್ ಟ್ರೆಂಡ್ ಅಂತೇವೆ ಅಪ್ ಇದ್ದಾಗ ಏನಾಗ್ತಾ ಇರುತ್ತೆ ಹೈಯರ್ ಟಾಪ್ಸ್ಗಳು ಮತ್ತು ಹೈಯರ್ ಬಾಟಮ್ಸ್ಗಳು ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ಗಳು ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ ಈ ಥರ ಕ್ರಿಯೇಟ್ ಆಗ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಆ್ಯಂಡ್ ಡೌನ್ ಟ್ರೆಂಡ್ ಪ್ರೈಸ್ ಮೂಮೆಂಟ್ಸ್ ಅನ್ನೋದು ಡಿಕ್ ಡಿಕ್ರೀಸ್ ಆಗುವಾಗ ಲೋವರ್ ಟಾಪ್ಸ್ ಆ್ಯಂಡ್ ಲೋವರ್ ಬಾಟಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ ಲೋವರ್ ಹೈಸ್ ಆ್ಯಂಡ್ ಲೋವರ್ ಲೋಸ್ಗಳದು ಕ್ರಿಯೇಟ್ ಆಗ್ತಾ ಪ್ರೈಸಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ ಇದನ್ನು ಐಡೆಂಟಿಫಿಕೇಷನ್ ಮಾಡೋದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡೋದು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಒಂದು ಹೈ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಫಾಲ್ ಆಗ್ತಿರೋದು ಸ್ವಲ್ಪ ಫಾಲಾಗಿ ಹೈಯರ್ ಲೋದು ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅಗೇನ್ ಪ್ರೈಸ್ ಇನ್ಕ್ರೀಸ್ ಆಗಿ ಹೈಯರ್ ಹೈ ಕ್ರಿಯೇಟ್ ಆಗುತ್ತೆ ಮತ್ತು ಹೈಯರ್ ಲೋಸ್ ಈ ಥರ ಕ್ರಿಯೇಟ್ ಆಗ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಇದಕ್ಕೆ ನಾವು ಅಪ್ ಟ್ರೆಂಡ್ ಅಂತೇವೆ ಆ್ಯಂಡ್ ಡಿಕ್ರೀಸ್ ಆಗುವಾಗ ಪ್ರೈಸ್ ಈ ಥರ ಫಾಲ್ ಆಗುವಾಗ ಒಂದು ಲೋವರ್ ಲೋ ಆ್ಯಂಡ್ ಲೋವರ್ ಹೈಸ್ ಲೋವರ್ ಲೋ ಲೋವರ್ ಹೈಸ್ ಕ್ರಿಯೇಟ್ ಆಗ್ತಾ ಪ್ರೈಸಸ್ ಅನ್ನೋದು ಆಗ್ತಾ ಇರುತ್ತೆ ಇದಕ್ಕೆ ನಾವು ಡೌನ್ ಟ್ರೆಂಡ್ ಅಂತೇವೆ ಆ್ಯಂಡ್ ಸೈಡ್ ವೇಸ್ ಟ್ರೆಂಡ್ ಅಥವಾ ಚೋಪಿ ಟ್ರೆಂಡ್ ಇದು ಹೈಸ್ ಆ್ಯಂಡ್ ಲೋಸ್ ಅನ್ನೋದು ಸೇಮ್ ಈಕ್ವಲ್ ಪ್ರೈಸಲ್ಲೇ ಮೂಮೆಂಟ್ ಆಗ್ತಾ ಇರುತ್ತೆ ಹೈಸ್ಗೆ ಹೋಗುತ್ತೆ ಮತ್ತು ಲೋ ಬರುತ್ತೆ ಹೈ ಹೋಗುತ್ತೆ ಲೋ ಹೋಗುತ್ತೆ ಕಂಪ್ಲೀಟಾಗಿ ಈ ರೀಸನಲ್ಲೇ ಮೂಮೆಂಟ್ ಆಗ್ತಾ ಇರುತ್ತೆ ಇವು ಟೆಕ್ನಿಕಲ್ ನೈಸಲ್ಲಿರುವ ಟ್ರೆಂಡ್ಸ್ ಆಗಿರುತ್ತೆ ಟ್ರೆಂಡ್ಸ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಲೈವ್ ಮಾರ್ಕೆಟ್ಸಲ್ಲಿ ಟ್ರೇಡಿಂಗ್ ಮಾಡುವಾಗ ಆ್ಯಂಡ್ ಇಂಟರ್ನೆಟ್ ಟ್ರೇಡಿಂಗ್ ಮತ್ತು ಪೊಸಿಷನಲ್ ಟ್ರೇಡಿಂಗ್ ಮಾಡುವಾಗ ಒಂದು ಸ್ಟಾಕ್ ಅನ್ನೋದು ಬುಲ್ಲಿಸ್ಟ್ ಮೂಮೆಂಟ್ ಆಗ್ತಾ ಇದೆ ಅಂದಲ್ಲಿ ಡೆಫಿನೆಟ್ಲಿ ಅದು ರಿವರ್ಸಲ್ ಆಗಲೇಬೇಕು ಅದಕ್ಕೆ ನಾವು ಟ್ರೆಂಡ್ ರಿವರ್ಸಲ್ ಅಂತೇವೆ ಟ್ರೆಂಡ್ ರಿವರ್ಸಲಲ್ಲಿ ಬೀರಿಷ್ ರಿವರ್ಸಲ್ ಆ್ಯಂಡ್ ಬುಲ್ಲಿಶ್ ರಿವರ್ಸಲ್ ಅಂತಿರುತ್ತೆ ಬೀರಿಶ್ ರಿವರ್ಸಲ್ ಅಂದರೆ ಅಪ್ ಟ್ರೆಂಡಿಂದ ಡೌನ್ ಟ್ರೆಂಡಿಗೆ ಫಾಲ್ ಆಗ್ತಾ ಇರುತ್ತಲ್ಲ ಇದಕ್ಕೆ ನಾವು ಬೀರೀಶ್ ರಿವರ್ಸಲ್ ಅಂತೇವೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿ ಅಲ್ಲಿಂದ ಫಾಲ್ ಆಗ್ತಾ ಇರುತ್ತಲ್ಲ ಇದಕ್ಕೆ ನಾವು ಬೀರಿಶ್ ರಿವರ್ಸಲ್ ಅಂತೇವೆ ನೀವು ಯಾವುದೇ ಚಾರ್ಟ್ ಅಬ್ಸರ್ವೇಷನ್ ಮಾಡ್ಬೋದು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆದಮೇಲೆ ಮತ್ತು ಡಿಕ್ರೀಸ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಬೀರಿಶ್ ರಿವರ್ಸಲ್ ಅಂತೇವೆ ಎರಡನೇ ಥರ ಬುಲ್ಲಿಶ್ ರಿವರ್ಸಲ್ ಪ್ರೈಸ್ ಅನ್ನೋದು ಬಿರಿ ಇದ್ದು ಪ್ರೈಸ್ ಅನ್ನು ಡಿಕ್ರೀಸ್ ಆಗ್ತಾ ಇದ್ದು ಬೀರಿ ರೀ ಸ್ಟ್ಯಾಂಡಲ್ಲಿದ್ದು ಬೀರಿ ಸ್ಟ್ಯಾಂಡಿಂದ ಬುಲ್ಲಿ ಸ್ಟ್ಯಾಂಡಿಗೆ ರಿವರ್ಸಲ್ ಆಗುವಾಗ ಬುಲ್ಲಿಶ್ ರಿವರ್ಸಲ್ ಐಡೆಂಟಿಫಿಕೇಶನ್ ಅನ್ನೋದು ಆಗುತ್ತೆ ಅಂದರೆ ಪ್ರೈಸ್ ಅನ್ನೋದು ಫಾಲ್ ಆಗಿರಬೇಕು ಬಿರಿ ಸ್ಟ್ಯಾಂಡಲ್ಲಿರಬೇಕು ಬೀರಿ ಸ್ಟ್ಯಾಂಡಿಂದ ಬುಲ್ಲಿ ಸ್ಟ್ಯಾಂಡಿಗೆ ರಿವರ್ಸಲ್ ಆಗ್ತಾ ಇರುತ್ತೆ ಇದಕ್ಕೆ ನಾವು ಬುಲ್ಲಿಸ್ಟ್ ರಿವರ್ಸಲ್ ಅಂತೇವೆ ಅದೇ ಥರ ಕೌಂಟರ್ ಟ್ರೆಂಡ್ ಇಷ್ಟು ಮುಂಚೆ ತಿಳ್ಕೊಂಡು ಕೌಂಟರ್ ಟ್ರೆಂಡ್ ಬಗ್ಗೆ ಸೈಡ್ ವೇಸ್ ಅಲ್ಲಿ ಇದ್ದಾಗ ಕೌಂಟರ್ ಟ್ರೆಂಡ್ ಇರುತ್ತೆ ಸ್ವಲ್ಪ ಬ್ರೇಕೌಟ್ ಆದರಾಗ್ಬೋದು ಬ್ರೇಕ್ಡೌನ್ ಅದರಾಗುತ್ತೆ ಸೊ ಪ್ರೈಸಸ್ ಅನ್ನೋದು ಭಾಳಷ್ಟು ಕಡಿಮೆ ಪ್ರೈಸಸಲ್ಲಿ ಮೂವ್ಮೆಂಟ್ ಆಗುತ್ತೆ ವೆರಿ ಲೋ ಅಲ್ಲಿ ಮೂವ್ಮೆಂಟ್ ಅಂತ ಅಂತಲ್ಲಿ ನಮಗೆ ಈ ಸೈಡ್ ವೇಸ್ ಮೂವ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಯಾವಾಗ ಈ ಲೆವೆಲ್ಸ್ ಅನ್ನೋದು ಬ್ರೇಕ್ಔಟ್ ಮಾಡ್ಕೊಂಡು ಮೇಲುಗಡೆ ಇನ್ಕ್ರೀಸ್ ಆದರೆ ಬ್ರೇಕೌಟ್ ಒಂದು ಬೈಯಿಂಗ್ ಸೈಡ್ ಬ್ರೇಕ್ಔಟ್ ಅನ್ನೋದು ಸಿಗುತ್ತೆ ಆ್ಯಂಡ್ ಕೆಳಗಡೆ ಡೌನ್ ಆಗಿದೆ ಸೇಲಿಂಗ್ ಸೈಡ್ ಒಂದು ಆ್ಯಕ್ಷನ್ಸ್ ಅನ್ನೋದು ಸಿಗಲಾಗುತ್ತೆ ಮೇನ್ ಆಗಿ ಈ ಟೂ ವರ್ಡ್ಸನ್ನು ನೆನ್ಪಿಡ್ಕೊಳ್ಳಿ ಕರೆಕ್ಷನ್ ಆ್ಯಂಡ್ ಪುಲ್ ಬ್ಯಾಕ್ ಕರೆಕ್ಷನ್ ಅಂದರೆ ಒಂದು ಸ್ಟಾಕ್ ಅನ್ನೋದು ಆಗಿ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂದರೆ ಕರೆಕ್ಷನ್ ಆಗಲೇಬೇಕು ಬುಲ್ಲಿ ಇದ್ದಾಗ ಅಥವಾ ಬುಲ್ ರನ್ ಆದಾಗ ಕರೆಕ್ಷನ್ ಆಗಲೇಬೇಕು ಆ್ಯಂಡ್ ಅದೇ ಥರ ಸ್ಟಾಕ್ ಅನ್ನೋದು ಕಂಪ್ಲೀಟಾಗಿ ಅದು ಸ್ಟಾಕ್ ಅನ್ನೋದು ಶಾರ್ಪ್ ಆಗಿ ಫಾಲ್ ಆಗಿದೆ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಇದೆ ಅಂದರೆ ಒಂದು ಬೀರ್ ಸ್ಟ್ಯಾಂಡಲ್ಲಿದೆ ಒಂದು ಬೀರ್ ರನ್ನಲ್ಲಿದೆ ಅಂದಾಗ ಪುಲ್ ಬ್ಯಾಕ್ ಆಗುತ್ತೆ ಪ್ರೈಸ್ ಅನ್ನೋದು ಓಕೆ ಆ್ಯಂಡ್ ಈ ಒಂದು ಟ್ರೆಂಡ್ಸ್ನ ತಿಳ್ಕೋದ್ರಿಂದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಟ್ರೇಡಿಂಗ್ ಆಗಿರ್ಬೋದು ಬೈಯಿಂಗ್ ಆ್ಯಕ್ಷನ್ ಅನ್ನೋದು ಯಾವಾಗ ತೊಗೊಂತೆ ನಾವು ರಿವರ್ಸಲ್ ಮೂಮೆಂಟಲ್ಲಿ ತೊಗೊಲಾಗುತ್ತೆ ಈ ಮೂಮೆಂಟಲ್ಲಿ ತೊಗೊಲಾಗುತ್ತೆ ಆ್ಯಂಡ್ ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ಯಾವಾಗ ತೊಗೊಲಾಗುತ್ತೆ ಕರೆಕ್ಷನ್ ಸ್ಟಾರ್ಟ್ ಆದಾಗ ಈ ಮೂಮೆಂಟಲ್ಲಿ ತೊಗೊಲಾಗುತ್ತೆ ಇಲ್ಲಿಂದ ಫಾಲ್ ಆಗ್ತಿರ್ತದೆ ಈ ಮೂಮೆಂಟಲ್ಲಿ ನಾವು ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಲಾಗುತ್ತೆ ಸೊ ಟ್ರೆಂಡ್ಸೇ ನಮಗೆ ಗೊತ್ತಿಲ್ಲ ಟ್ರೆಂಡ್ ಐಂಟಿಫಿಕೇಷನ್ ಮಾಡೋದೇ ನಮ್ಗೆ ಗೊತ್ತಿಲ್ಲ ಅಂದರೆ ಯಾವಾಗ ಆ್ಯಕ್ಷನ್ ತಗೋಬೇಕು ಯಾವಾಗ ಬೈಯಿಂಗ್ ಆ್ಯಕ್ಷನ್ ಯಾವಾಗ ಸೇಲಿಂಗ್ ಆ್ಯಕ್ಷನ್ ತೊಗೋಬೇಕು ನಮಗೆ ಚೆನ್ನಾಗಿ ತಿರುವುದಿಲ್ಲ ಓಕೆ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ನೆಕ್ಸ್ಟ್ರು ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಸೊ ಇದ್ರ ಬಗ್ಗೆ ನಾವು ಒಂದು ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ ಯಾವ ಥರ ಡ್ರಾ ಮಾಡ್ಬೇಕಂತ ತಿಳ್ಕೊಂಡಿದ್ದೇವೆ ಸಪೋರ್ಟ್ ಅಂದರೆ ಏನು ಪ್ರೈಸ್ ಫಾಲ್ ಆಗುವಾಗ ಒಂದು ಲೆವೆಲ್ಗೆ ಬಂದ ಮೇಲೆ ಅನ್ನೋರು ಆ್ಯಕ್ಟಿವ್ ಆಗ್ತಾರೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದ್ರ ಕೆಳಗಡೆ ಪ್ರೈಸ್ ಫಾಲ್ ಆಗುವುದಕ್ಕೆ ಅನ್ನೋರು ಬಿಡುವುದಿಲ್ಲ ಈ ಥರ ನಂಬರ್ ಆಫ್ ಟೈಮ್ಸ್ ಎಲ್ಲಿ ಟೆಸ್ಟ್ ಆಗ್ತಾ ಇರುತ್ತೋ ನಂಬರ್ ಆಫ್ ಟೈಮ್ ಈ ಥರ ಎಲ್ಲಿ ಒಂದು ಟೆಸ್ಟ್ ಮಾಡಲಾಗುತ್ತೋ ಅದು ಸಪೋರ್ಟ್ ಆಗುತ್ತೆ ಲೆವೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಲೈನ್ಸ್ನಲ್ಲಿ ಡ್ರಾ ಮಾಡ್ಕೋತೀವಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂದರೆ ಏನು ಪ್ರೈಸಸ್ ಫಾಲ್ ಆಗುವಾಗ ಅನ್ನೋರು ಆ ಲೆವೆಲ್ಸಲ್ಲಿ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಅದ್ರ ಕೆಳಗಡೆ ಫಾಲ್ ಹಾಕಿ ಇಲ್ಲ ಆ ಥರ ನಂಬರ್ ಆಫ್ ಟೈಮ್ಸಲ್ಲಿ ಟೆಸ್ಟ್ ಮಾಡಲಾಗಿದೆ ಮಿನಿಮಮ್ ಟೂ ಆರ್ ತ್ರೀ ಟೈಮ್ಸ್ ಇನ್ ಕೇಸ್ ಒನ್ ಟೈಮ್ ಇದ್ದರೆ ಅದನ್ನು ನಾವು ಅಬ್ಸರ್ವೇಷನ್ ಮಾಡೋ ಅವಶ್ಯಕತೆ ಇಲ್ಲ ಟೂ ಟೈಮ್ಸ್ ತ್ರೀ ಟೈಮ್ಸ್ ಒಬ್ಬ ಬಂದಿದೆ ಅಂದರೆ ಡೆಫಿನೆಟ್ಲಿ ಅದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಅದೇ ಥರ ರಿಜಿಸ್ಟೆನ್ಸ್ ಲೆವೆಲ್ಸ್ ರಿಜಿಸ್ಟೆನ್ಸ್ ಲೆವೆಲ್ಸಲ್ಲೂ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಪ್ರೈಸ್ ಇನ್ಕ್ರೀಸ್ ಆದಮೇಲೆ ಇನ್ನೂ ಅದರ ಮೇಲೆಗಡೆ ಇನ್ಕ್ರೀಸ್ ಹಾಕಿ ಬಿಡ್ತಾ ಇಲ್ಲ ಬೈಯರ್ಸ್ ಅನ್ನೋರು ಬೈಯರ್ಸ್ ಕಡಿಮೆ ಆಗ್ತಾರೆ ಏನಾಗುತ್ತೆ ಸೇಲರ್ಸ್ ಅನ್ನೋರು ಇನ್ಕ್ರೀಸ್ ಆಗ್ತಾರೆ ಸೇಲರ್ಸ್ ಜಾಸ್ತಿ ಆದಾಗ ಪ್ರೈಸ್ ಅನ್ನೋದು ಫಾಲಾಗುತ್ತೆ ಡಿಮ್ಯಾಂಡ್ ಕಡಿಮೆ ಆಯ್ತಂದರೆ ಸಪ್ಲೈ ಜಾಸ್ತಿ ಆಗುತ್ತೆ ಸಪ್ಲೈ ಇನ್ಕ್ರೀಸ್ ಆದಾಗ ಆಟೋಮೆಟಿಕ್ ಪ್ರೈಸ್ ಅನ್ನೋದು ಫಾಲಾಗಲೇಬೇಕು ಸೊ ಈ ಥರ ಕ್ರಿಯೇಟ್ ಆಯಿತು ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಲೆವೆಲ್ ಅಂತೇವೆ ಇಲ್ಲೂ ಸೇಮ್ ಆಗಿ ಟೂ ಆರ್ ತ್ರೀ ಟೈಮ್ಸ್ ಪ್ರೈಸಸ್ ಅನ್ನೋದು ಟೆಸ್ಟ್ ಮಾಡಿದೆ ಅಂದರೆ ಅದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ರೆಸಿಸ್ಟೆನ್ಸಿ ಅಂದರೆ ಏನು ಅದ್ರ ಮೇಲುಗಡೆ ಅನ್ನೋರು ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ರೇಟ್ ಆಫ್ ಟೈಮ್ಗೆ ಜಾಸ್ತಿ ಆಗಿದೆ ಪ್ರೈಸ್ ಅನ್ನೋದು ಹಾಗಾಗಿ ಬೈಯರ್ಸ್ಗೆ ಇಂಟ್ರೆಸ್ಟ್ ಇಲ್ಲ ಬೈಯರ್ಸ್ ಅನ್ನೋರು ಕಡಿಮೆ ಆಗ್ತಾ ಇದ್ರಿಂದ ಅನ್ನೋರು ಇನ್ಕ್ರೀಸ್ ಆಗ್ತಾರೆ ಆಟೋಮೆಟಿಕ್ ಪ್ರೈಸ್ ಅನ್ನೋದು ಫಾಲ್ ಆಗ್ತಾ ಇರುತ್ತೆ ಓಕೆ ಇದಕ್ಕೆ ನಾವು ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂದರೆ ಇದಕ್ಕೆ ನಾವು ಸಪೋರ್ಟ್ ಲೆವೆಲ್ಸ್ ಅಂತೇವೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಾವು ಪ್ರೈಸ್ ಆ್ಯಕ್ಷನ್ಸ್ ಅಥವಾ ಅನಲೈಸಿಂಗ್ ಮಾಡುವಾಗ ಪ್ರಿಡಕ್ಷನ್ ಮಾಡುವಾಗ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಪೋರ್ಟ್ ಲೆವೆಲ್ಸ್ ಬಂದಿದೆ ಅಂದರೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನೋದು ಬಂದಿದೆ ಅಂದರೆ ಪ್ರೈಸ್ ಅನ್ನೋದು ಫಾಲೋ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ಓಕೆ ಯಾವಾಗೂ ಸಪೋರ್ಟ್ ಲೆವೆಲ್ನ ಮೇಲುಗಡೆ ಮೇಲ್ಗಡೆ ಇದ್ದಾಗ ಮಾತ್ರ ಬೈ ಮಾಡಬೇಕು ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸ್ ಬಂದಿದೆ ಅಂದರೆ ನಾವು ಎಕ್ಸಿಟ್ ಆಗಬೇಕು ಸೇಲಿಂಗ್ ಅನ್ನೋದು ಮಾಡಬೇಕು ಆ್ಯಂಡ್ ಯಾವಾಗ ರಿಜಿಸ್ಟೆನ್ಸ್ ಲೆವೆಲ್ಸಲ್ಲಿ ಬೈಯಿಂಗ್ ಆ್ಯಕ್ಷನ್ ಅನ್ನೋದು ತೊಗೋಕೋಬೇಡಿ ರೆಜಿಸ್ಟೆನ್ಸ್ ಲೆವೆಲಲ್ಲಿ ಬೈಯಿಂಗ್ ಆ್ಯಕ್ಷನ್ ಮಾಡಿದ್ರ ಅಂದರೆ ಲಾಸ್ ಆಗ್ತೀರಾ ಆ್ಯಂಡ್ ಸಪೋರ್ಟ್ ಲೆವೆಲಲ್ಲಿ ಸೇಲಿಂಗ್ ಆ್ಯಕ್ಷನ್ ಅನ್ನು ಮಾಡೋಕ್ಕೋಗ್ಬೇಡಿ ಸಪೋರ್ಟ್ ಲೆವೆಲಲ್ಲಿ ಏನಾಗುತ್ತೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ರಿಜಿಸ್ಟೆನ್ಸ್ ಲೆವೆಲಲ್ಲಿ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಓಕೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಗ್ಯಾಪ್ ತೇರಿಸು ಗ್ಯಾಪ್ ತೆರಿಗೆ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಗ್ಯಾಪ್ ಅಪ್ ಆ್ಯಂಡ್ ಡೋನ್ಸ್ಗಳು ಆಗ್ತಾ ಇರುತ್ತೆ ಯಾಕೆ ಆಗುತ್ತೆ ಅಂತ ನಾವು ಲಾಸ್ಟ್ ಕ್ಲಾಸ್ಗಳನ್ನ ನಾವು ತಿಳ್ಕೊಂಡಿದ್ದೇವೆ ಆ್ಯಂಡ್ ನೆಕ್ಸ್ಟ್ ಒನ್ ರೀಟ್ರೇಸ್ಮೆಂಟ್ ಇದ್ರ ಬಗ್ಗೆ ನಾವು ಫ್ಯೂಮ್ ರೀಟ್ರೇಸ್ಮೆಂಟಲ್ಲಿ ತಿಳ್ಕೊಂಡಿದ್ದೇವೆ ಪ್ರೈಸ್ ಅನ್ನೋದು ಶಾರ್ಪಾಗಿ ಇನ್ಕ್ರೀಸ್ ಆಗಿದೆ ಅಂದರೆ ನಮಗೆ ಕರೆಕ್ಷನ್ ಆಗಬೇಕು ಹೌದಾ ಕರೆಕ್ಷನ್ ಆಗುವಾಗ ಯಾವ ಲೆವೆಲ್ವರೆಗೆ ಕರೆಕ್ಷನ್ ಆಗುತ್ತೆ ತರ್ಟಿ ತ್ರೀ ಪರ್ಸೆಂಟ್ವರೆಗೆ ಕರೆಕ್ಷನ್ ಆಗುತ್ತಾ ಅಥವಾ ಫಿಫ್ಟಿ ಪರ್ಸೆಂಟ್ವರೆಗೆ ಕರೆಕ್ಷನ್ ಆಗುತ್ತಾ ಇಲ್ಲೊಂದು ಸಿಕ್ಸ್ಟಿ ಟೂ ಪರ್ಸೆಂಟ್ವರೆಗೆ ಕರೆಕ್ಷನ್ ಆಗುತ್ತಾ ನಾನು ತಿಳ್ಕೋದಿ ಈ ರಿಟ್ರೆಸ್ಮೆಂಟ್ ಈ ರಿಟ್ರೇಸ್ಮೆಂಟ್ಗಳು ಅನ್ನೋದು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಥರ ಭಾಳಷ್ಟು ಆ್ಯಕ್ಟ್ ಆಗ್ತಾ ಇರುತ್ತೆ ನಾವು ರಿಟ್ರೆಸ್ಮೆಂಟ್ ರಿಟ್ರೇಸ್ಮೆಂಟಲ್ಲಿ ತಿಳ್ಕೊಂಡಿದ್ದೇವೆ ಇವೆಲ್ಲವ ಸಪೋರ್ಟ್ ಲೆವೆಲ್ಸ್ ಈ ತರ್ಟಿ ಟೂ ಪರ್ಸೆಂಟ್ ಆಗಿರ್ಬೋದು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಅಥವಾ ಸಿಕ್ಸ್ಟಿ ಟೂ ಪರ್ಸೆಂಟ್ ಆಗಿರ್ಬೋದು ಇವೆಲ್ಲವೂ ಈ ಫಿಬುನಾಕ್ ಲೆವೆಲ್ಸ್ ಏನಿದೆಯಲ್ಲ ಆ ನಾವು ಎಲ್ಲವೋ ನಮಗೆ ಸಪೋರ್ಟ್ ಲೆವೆಲ್ ಥರ ಚೆನ್ನಾಗಿ ಆ್ಯಕ್ಟ್ ಆಗ್ತಾ ಇರುತ್ತೆ ಏನೋ ಸ್ಟಾಕ್ ಅನ್ನೋದು ಆ ಲೆವೆಲಲ್ಲಿ ಸಪೋರ್ಟ್ ತೊಗೊತಾ ಅಂದರೆ ಸೊ ಡೆಫಿನೆಟ್ಲಿ ನಾವು ಅದೊಂದು ಆ್ಯಕ್ಷನ್ ತೊಗೋಬೋದು ಸಪೋರ್ಟ್ ತಗೋತಾ ಇದೆ ಅಂದರೆ ನಾವು ಬೈಯಿಂಗ್ ಸೈಡ್ ಎಕ್ಸ್ಪರ್ಟೇಷನ್ ಮಾಡ್ಬೋದು ಆ್ಯಂಡ್ ಫ್ರಬನಾಕ್ರಿ ರಿಟೇಸ್ಮೆಂಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಯಾವ್ದಾರು ನೀವು ಕ್ಲಿಯರಾಗಿ ತಿಳ್ಕೊಬೋದು ಓಕೆ ಸೊ ಇವೆಲ್ಲವೂ ಟೆಕ್ನಿಕಲ್ ಅನಲೈಸಿಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ ಯಾವ ಟಾಪಿಕ್ಸ್ ಅನ್ನೋದು ಆಲ್ರೆಡಿ ನಮಗೆ ಕಂಪ್ಲೀಟ್ ಆಗಿದೆಯೋ ಇನ್ನೊಂದು ಸರ್ ರಿವಿಷನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟಾಪಿಕ್ಸ್ಗಳ ಬಗ್ಗೆ ಒಂದೊಂದು ಕ್ಲಾಸಲ್ಲಿ ತಿಳ್ಕೊತ ಹೋಗೋಣ ಆ್ಯಂಡ್ ಪ್ರತಿಯೊಂದು ಟಾಪಿಕ್ಸನ್ನು ನಾನು ಕವರ್ ಮಾಡ್ತೇನೆ ಭಾಳಷ್ಟು ಪೇಷನ್ಸಿಂದ ಅರ್ಥ ಮಾಡ್ಕೋಬೇಕು ಪ್ರಯತ್ನಿಸಿ ಆ್ಯಂಡ್ ಫೈನಲ್ ಆಗಿ ನಾವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಯಾವ ಥರ ಸರ್ವೆ ಆಗಬೇಕು ಯಾವ ಥರ ನಾವು ಸೆಟ್ಲ್ ಆಗಬೇಕು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಆ ಬಿಸ್ನೆಸ್ಸಲ್ಲಿ ನಾವು ಸೆಟ್ಲ್ ಆಗಬೇಕಂದರೆ ಆ ಬಿಸ್ನೆಸ್ನ ಟ್ಯಾಕ್ಟಿಸ ತಿಳಿದಿರಬೇಕು ಅಂದರೆ ಮೂಲ ಮಂತ್ರಗಳನ್ನು ತಿಳಿದಿರಬೇಕು ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ಸ್ ಬರುತ್ತೆ ಯಾವ ಥರ ನಮ್ಮ ಕ್ಯಾಪಿಟಲ್ ಅನ್ನೋದು ಯೂಸ್ ಮಾಡಬೇಕು ಯಾವ ಥರ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಫಾಲೋ ಮಾಡಬೇಕು ಯಾವ ಥರ ರಿಸ್ಕ್ ರಿವಾರ್ಡ್ ರೇಷೋಸ್ನ ಫಾಲೋ ಮಾಡಬೇಕು ನಮ್ಮ ಡಿಸ್ಪ್ಲಿನ್ ಅನ್ನೋದು ಯಾವ ಥರ ಇರಬೇಕು ನಮ್ಮ ಕ್ರಮಶಿಕ್ಷಣ ಯಾವ ಥರ ಇರಬೇಕು ಇವೆಲ್ಲ ನಿಯಮಗಳ ಬಗ್ಗೆ ನಾವು ಈಗ ತಿಳ್ಕೊತಿದ್ದೇವೆ ಫಸ್ಟ್ ರೂಲ್ ಬಂದು ಸ್ಟಾಕ್ ಮಾರ್ಕೆಟಿಂಗ್ಗೆ ನೀವು ಯಾವ ಅಮೌಂಟನ್ನು ತೊಗೊಂಬರ್ತಿದ್ದೀರಾ ಯಾವ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಯಾವ ಅಮೌಂಟಿಂದ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದಾರಾ ಅಂದರೆ ಯಾವ ಅಮೌಂಟ್ ಇದು ಫುಲ್ಲಿ ಫ್ರೀ ಅಮೌಂಟ್ ಇರಬೇಕು ಅಂದರೆ ನಮ್ಮ ಎಕ್ಸ್ಪೆಂಡಿಚರ್ಸ್ಗೆ ನಮ್ಮ ಫ್ಯಾಮ್ಲೀಸ್ಗೆ ಅಥವಾ ನಮ್ಮ ಚಿಲ್ಡ್ರನ್ಸ್ ಎಜುಕೇಷನ್ಸ್ ಆಗಿರ್ಬೋದು ಅಥವಾ ಒಂದು ಹೆಲ್ತ್ ಆಗಿರ್ಬೋದು ಅಂದರೆ ಟೋಟಲಿ ಎಮರ್ಜೆನ್ಸಿ ಅಮೌಂಟ್ ಅನ್ನೋದು ಆಗಿರಬಾರ್ದು ಓನ್ಲಿ ಫ್ರೀ ಅಮೌಂಟನ್ನು ತೊಗೊಂಬಂದು ಇನ್ವೆಸ್ಟ್ಮೆಂಟ್ಸ್ ಅಥವಾ ಟ್ರೇಡಿಂಗ್ ಅನ್ನೋದು ಮಾಡಿ ಎಮರ್ಜೆನ್ಸಿ ಅಮೌಂಟ್ ತೊಗೊಂಬಂದು ನಾವು ಲೋನ್ ಅಮೌಂಟ್ ತೊಗೊಂಡು ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡ್ತೀವಿ ಅಂದರೆ ಆಗೋದಿಲ್ಲ ನೀವು ಎಕ್ಸ್ಪೀರಿಯನ್ಸ್ ಆದಮೇಲೆ ಮಾಡ್ಬೋದು ಅವೆಲ್ಲವು ಅವಾಗ ಹೋಪ್ಸ್ ಇರುತ್ತೆ ನಿಮಗೆಲ್ಲ ತಿಳಿದಿರುತ್ತೆ ಮಾಡ್ಬೋದು ಬಟ್ ಬಿಗಿನಿಂಗಲ್ಲಿ ಮಾಡೋಕ್ಕೆ ಹೋಗಬೇಡಿ ಕೇಸ್ ಆ ಅಮೌಂಟ್ ನೀವು ಲಾಸ್ ಆಗಿದ್ದೀರಾ ಅಂದರೆ ಭಾಳಷ್ಟು ಎಫೆಕ್ಟಿವ್ ಆಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇಲ್ಲಾಂದ್ರೆ ಪರವಾಗಿಲ್ಲ ನಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ ಟ್ರೇಡಿಂಗ್ ಮಾಡೋಕ್ಕೆ ಕ್ಯಾಪಿಟಲ್ ಇಲ್ಲ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕ್ಯಾಪಿಟಲ್ ಅಂದಲ್ಲಿ ವೆಯ್ಟ್ ಮಾಡಿ ಟೂ ತ್ರೀ ಮಂತ್ಸ್ ಸ್ಟಡಿ ಮಾಡಿ ಸ್ಟಾಕ್ ಮಾರ್ಕೆಟ್ ಮೇಲೆ ಸಿಕ್ಸ್ ಮಂತ್ ಆದರೂ ಪರವಾಗಿಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಸ್ಟಡಿ ಮಾಡಿ ಸಾಕು ನಮಗೆ ಒಂದು ಪೆನ್ನು ಪೇಪರ್ ಇದ್ದರೆ ಸಾಕು ಸ್ಟಡಿ ಮಾಡ್ಬೋದು ಸ್ಟಡಿ ಮಾಡಿ ನಿಮ್ಗೆ ಯಾವಾಗ ಒಂದು ಅಮೌಂಟ್ ಅಡ್ಜಸ್ಟ್ ಆಗುತ್ತೋ ಒಂದು ಫ್ರೀ ಅಮೌಂಟ್ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗುತ್ತೋ ಅವಾಗೆ ಮಾತ್ರ ನೀವು ಒಂದು ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿ ಸೊ ಎಮರ್ಜೆನ್ಸಿ ಅಮೌಂಟ್ ಅನ್ನೋದು ದಯಮಾಡಿ ಸ್ಟಾಕ್ ಮಾರ್ಕೆಟಿಂಗಲ್ಲಿ ತೊಗೊಂಡು ಬರಬೇಡಿ ಆ್ಯಂಡ್ ಸೆಕೆಂಡ್ ಅವ್ರು ಬಂದು ಸ್ಟಾಕ್ ಮಾರ್ಕೆಟಿಂಗಲ್ಲಿ ನೀವು ಸಸ್ಟೇನ್ ಆಗಬೇಕಂದ್ರೆ ಮೇನ್ ಆಗಿ ಈ ಮೂರನ್ನು ಬಿಟ್ಬಿಡಿ ಏನು ಆಸೆ ದುರಾಸೆ ಭಯ ಈ ಮೂರು ಎಮೋಷನ್ಸ್ಗಳನ್ನ ಬಿಡುವುದು ಸೊ ಏನಾದರೂ ಸಪೋಸ್ ನಾವು ಒಂದಿನ ಒಂದು ಫೈವ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ನಾವು ಪ್ರಾಫಿಟ್ ತೊಗೊಂಡಿದ್ದೇವೆ ಅಂದರೆ ಇನ್ನೂ ಆಸೆ ಬರುತ್ತೆ ನೆಕ್ಸ್ಟ್ ಡೇ ತೌಸಂಡ್ ಮಾಡೋಣ ನೆಕ್ಸ್ಟ್ ಡೇ ತೌಸಂಡ್ ಮಾಡೋಣ ಮಾಡ ಈ ಥರ ಆಸೆಗಳು ಹೋಗಬೇಡಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಗೆ ಎಷ್ಟು ಸಿಗಬೇಕು ಡೆಫಿನೆಟ್ಲಿ ಅದು ಸಿಗೇ ಸಿಗುತ್ತೆ ಬಟ್ ಅತಿ ಆಸೆನೂ ಹಿಡ್ಕೊಕೋಬೇಡಿ ಅದರಿಂದ ನಮಗೆ ಲಾಸ್ಗಳು ಜಾಸ್ತಿ ಆಗುತ್ತೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಜಾಸ್ತಿ ಹೋಗಬೇಡಿ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇಡ್ಕೊಕೋಗಬೇಡಿ ಓಕೆ ಆ್ಯಂಡ್ ನೆಕ್ಸ್ಟ್ ಒಂದು ದುರಾಸೆ ಬಂದಿರೋ ಪ್ರಾಫಿಟ್ಸ್ನ ಬುಕ್ ಮಾಡ್ಕೊಳ್ಳಿ ಇನ್ನು ಹೋಲ್ಡ್ ಮಾಡಿ ಇನ್ನೂ ಇನ್ಕ್ರೀಸ್ ಆಗುತ್ತೆ ಪ್ರೈಸು ಇನ್ನೂ ನಮಗೆ ಪ್ರಾಫಿಟ್ಸ್ ಬರುತ್ತೆ ಆ ಥರದ್ದೊಂದು ದುರೈಸೆ ಬೇಡ ಪರ್ಫೆಕ್ಟ್ ಎಂಟ್ರೀಸ್ ಪರ್ಫೆಕ್ಟ್ ಪ್ರಾಫಿಟ್ ಅಷ್ಟೇ ಇನ್ನೂ ಜಾಸ್ತಿ ನಮಗೆ ಪ್ರಾಫಿಟ್ಸ್ ಬರುತ್ತೆ ಅಂತೇಳಿ ಹೋಲ್ಡಿಂಗ್ಸ್ ಅನ್ನೋದು ಮಾಡೋಕ್ಕೋಗಬೇಡಿ ಆ್ಯಂಡ್ ತರ್ಡ್ ಒಂದು ಬಂದು ಭಯ ಅಂದರೆ ನಮ್ಮ ಕ್ಯಾಪಿಟಲ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಆಗಿರ್ಬೋದು ಟ್ರೇಡಿಂಗ್ ಮಾಡಿರೋ ಅಮೌಂಟ್ ಎಲ್ಲಿ ಲಾಸ್ ಆಗ್ತೀವೇನು ಅಂದರೆ ನಮ್ಮ ಕ್ಯಾಪಿಟಲ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ದೇವೆ ಅಲ್ಲಿ ಸೊ ಯಾವಾಗೂ ಈ ಆಸೆ ದುರಾಸೆ ಬೈಯಾಗಿ ನೀವು ಯಾವಾಗೂ ಈ ತ್ರೀ ಟಾಪಿಕ್ಸ ನೀವು ಕಂಪ್ಲೀಟಾಗಿ ಮರ್ತು ಬಿಡ್ತೀರೋ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಚೆನ್ನಾಗಿ ನೀವು ಸಸ್ಟೈನ್ ಆಗ್ತೀರಾ ಆ್ಯಂಡ್ ಈ ಎಮೋಷನ್ಸ್ಗಳಿಗೆ ನೀವು ರೆಸ್ಪೆಕ್ಟ್ ಮಾಡಬೇಡಿ ಓನ್ಲಿ ಟಾರ್ಗೆಟ್ಸ್ ಆ್ಯಂಡ್ ಸ್ಟಾಪ್ ಲಾಸ್ಗಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಿ ಓನ್ಲಿ ನೀವು ಎಂಟ್ರೀಸ್ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ಸ್ ಒಂದು ಪ್ರಾಫಿಟ್ ಬುಕಿಂಗ್ ಎಕ್ಸಿಟ್ ಆಗಿರ್ಬೋದು ಇವುಗಳ ಮೇಲೆ ಕನ್ಸಲ್ಟೇಷನ್ ಮಾಡಿ ಈ ಮೂರು ಬಿಡುವುದರಿಂದ ನಾವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಫರ್ದರ್ ಪ್ರೊಡಕ್ಷನ್ಸ್ ಅನ್ನೋದು ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ತರ್ಡ್ ಒನ್ ಬಂದು ನಿಮ್ಮ ಎಲ್ಲ ಕ್ಯಾಪಿಟಲ್ ಅನ್ನೋದು ಸಿಂಗಲ್ ಟ್ರೇಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ ಅಥವಾ ಸಿಂಗಲ್ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೇಡ್ಸಲ್ಲಿ ಟ್ರೇಡಿಂಗ್ ಮಾಡಿ ಸಪೋಸ್ ಈಗ ಒಂದು ಟೆನ್ ತೌಸಂಡ್ ರುಪೀಸ್ ಇದೆ ಅಂತ ತಿಳ್ಕೊಂಡ ಟೆನ್ ತೌಸಂಡ್ ತೊಗೊಂಡಾಗಿ ಸಿಂಗಲ್ ಸ್ಟಾಕ್ ಆಗಿರ್ಬೋದು ಅಥವಾ ಸಿಂಗಲ್ ಟ್ರೇಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅದರಲ್ಲೊಂದು ಟೂ ತೌಸಂಡ್ ಇನ್ನೊಂದು ಸ್ಟಾಕಲ್ಲಿ ಟೂ ತೌಸಂಡ್ ರುಪೀಸ್ ಇನ್ನೊಂದು ಸ್ಟಾಕಲ್ಲಿ ಟೂ ತೌಸಂಡ್ ರುಪೀಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ಟಾಕ್ಸ್ಗಳಲ್ಲಾಗಿರ್ಬೋದು ಟ್ರೇಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡಿಂಗ್ ಅದು ಮಾಡಿ ಇನ್ ಕೇಸ್ ಆ ಸ್ಟಾಕನ್ನು ಲಾಸ್ ತಂದು ಕೊಟ್ಟಿತ್ತಂದರೆ ಯೂಸ್ ಆಫ್ ಲಾಸಸ್ ಬರುತ್ತೆ ಸ್ಟಾಪ್ ಲಾಸ್ ಇಟ್ಟಾದರೂ ಲಾಸಸ್ ಅನ್ನೋದೇ ಬರುತ್ತೆ ಓಕೆ ಆ್ಯಸ್ ಪರ್ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಟೆನ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿದ್ರೆ ಏಯ್ಟ್ ಸ್ಟಾಕ್ಸಲ್ಲಿ ನಾವು ವಿನ್ ಆಗ್ತೇವೆ ಓನ್ಲಿ ಟೂ ಸ್ಟಾಕ್ಸಲ್ಲಿ ಮಾತ್ರ ನಾವು ಫೇಲ್ ಆಗ್ತೇವೆ ಅದೇ ಟೂ ಸ್ಟಾಕ್ಸಲ್ಲಿ ನೀವು ಹೋಗಿ ಆ ಟೆನ್ ತೌಸಂಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಸ್ ಆಗುತ್ತಲ್ಲ ಅಮೌಂಟು ಅದೇ ಟೆನ್ ಸ್ಟಾಕ್ಸಲ್ಲಿ ನೀವು ಟೆನ್ ತೌಸಂಡ್ ರುಪೀಸ್ ಎಲ್ಲ ಸ್ಟಾಕ್ಸಲ್ಲಿ ಒಂದೊಂದು ತೌಸಂಡ್ ರುಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲಿ ಏಯ್ಟ್ ಸ್ಟಾಕ್ಸಲ್ಲಿ ವಿನ್ ಆಗ್ತೀರಾ ಟೂ ಸ್ಟಾಕ್ಸಲ್ಲಿ ಮಾತ್ರ ಲಾಸ್ ಆಗ್ತೀರಾ ಸೊ ಫೈನಲ್ ನಾವು ಸಕ್ಸಸ್ ರೂಟಲ್ಲೇ ಇರ್ತೇವೆ ಸೊ ಯಾವಾಗೇ ಆಗಿರ್ಬೋದು ನಿಮ್ಮ ಎಲ್ಲ ಅಮೌಂಟ್ ಫುಲ್ ಕ್ಯಾಪಿಟಲ್ ಅನ್ನೋದು ಕಂಪ್ಲೀಟ್ ನಿಮ್ಮ ಕ್ಯಾಪಿಟಲ್ ಅನ್ನು ತೊಗೊಂಡು ಹೋಗಿ ಸಿಂಗಲ್ ಸ್ಟಾಕ್ ಅಥವಾ ಸಿಂಗಲ್ ಟ್ರೇಡಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನೋದು ಮಾಡಬೇಡಿ ಮಿನಿಮಮ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಿಮ್ಮ ಕ್ಯಾಪಿಟಲಲ್ಲಿ ಓನ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅನ್ನೋದು ಮಾತ್ರ ಒಂದು ಸ್ಟಾಕಲ್ಲಿ ಅಥವಾ ಟ್ರೇಡಲ್ಲಿ ಯೂಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ರೂಲ್ ಬಂದು ನಿಮ್ಮ ಸ್ಟಾಪ್ ಸ್ಟಾಪ್ಲಸ್ ಅನ್ನೋದು ಯಾವಾಗೂ ಚೇಂಜ್ ಮಾಡಬೇಡಿ ನೀವೇನು ಫಿಕ್ಸ್ ಮಾಡ್ಕೊಂಡಿರ್ತೀರೋ ಅದೇ ಸ್ಟಾಪ್ ಸ್ಟಾಪ್ಲಸ್ ನಿಮಗೆ ಫೈನಲ್ ಆಗಿರಬೇಕು ನಿಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಅನ್ನೋದು ಚೇಂಜ್ ಮಾಡಬೇಡಿ ಆ್ಯಂಡ್ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಮಾರ್ಕೆಟ್ಸ್ನ ಇಟ್ಕೊಂಡಿರೋ ಸ್ಟಾಪ್ಲಾಸ್ ಸಮೀಪ ಬರ್ತಾ ಇದೆ ಆ ಸ್ಟಾಕ್ ಅನ್ನೋದು ಫಾಲ್ ಆಗ್ತಾ ಸಮೀಪ ಬರ್ತಾ ಇದೆ ಅಂತ ತಿಳ್ಕೊಂಡು ನಾವು ಸ್ಟಾಪ್ಲಾಸ್ನ ಚೇಂಜ್ ಮಾಡಿ ಇನ್ನೂ ಕೆಳಗಡೆ ಇಟ್ಕೋತೇವೆ ಟೆನ್ ರುಪೀಸ್ ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೇವೆ ಟೆನ್ ರುಪೀಸ್ ಫಾಲ್ ಆದರೆ ನಾನು ಎಕ್ಸಿಟ್ ಆಗಬೇಕು ಅಂತೇಳಿ ಮಾರ್ಕೆಟ್ ಆಗೇನು ಫಾಲ್ ಆಗುವಾಗ ಅಲ್ಲಿಂದ ತೆಗೆದು ಇನ್ನೂ ಟೆನ್ ರುಪೀಸ್ ಇಡ್ಕೋದು ಈ ಥರ ಈ ಥರ ಸ್ಟಾಪ್ಲಾಸ್ಗಳನ್ನ ಚೇಂಜ್ ಮಾಡಬೇಡಿ ರಿವರ್ಸಲ್ ಡೈರೆಕ್ಷನ್ ಆಗ್ತಾ ಇದೆ ಅಂದರೆ ನಮ್ಮ ರಿಸ್ಕ್ ಏನಿದೆ ಓನ್ಲಿ ಟೆನ್ ರುಪೀಸೆ ಅದಕ್ಕಿಂತ ಜಾಸ್ತಿ ರಿಸ್ಕನ್ನು ನಾವು ತಗೋಕ್ಕೆ ಬಯಸಬಾರ್ದು ಅದು ರಿವರ್ಸಲ್ ಆಗುತ್ತೆ ಅದು ರಿವರ್ಸಲ್ ಆಗುತ್ತೇನು ಅಂತೇಳಿ ನಾವು ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಿರುತ್ತೇವೆ ರಿವರ್ಸಲ್ ಆಗಿದೆ ಎಕ್ಸಿಟ್ ಆಗಬೇಕು ಅದು ಹೊರ್ತುಪಡಿಸಿ ನಾವು ಇದರ ಸ್ಟಾಪ್ ಸ್ಟಾಪ್ಲಾಸ್ ಅನ್ನೋದು ಚೇಂಜ್ ಮಾಡೋದು ಗುಡ್ ಕ್ವಾಲಿಟಿ ಆಗಿರೋದಿಲ್ಲ ಆ್ಯಂಡ್ ಸ್ಟಾಪ್ಲಾಸ್ಗೆ ಯಾವಾಗೂ ರೆಸ್ಪೆಕ್ಟ್ ಮಾಡಿ ಆ ಸ್ಟಾಪ್ ಸ್ಟಾಪ್ಲಾಸ್ ಏನು ಬಂದಿದೆ ಆ ಸ್ಟಾಪ್ ಸ್ಟಾಪ್ಲಾಸ್ ಅಮೌಂಟ್ ಅನ್ನೋದು ಸ್ವೀಕರಿಸೋಕ್ಕೆ ಪ್ರಯತ್ನಿಸಿ ಆ್ಯಂಡ್ ನೆಕ್ಸ್ಟ್ ರೂಲ್ ಬಂದು ನಮ್ಮ ಲಾಸ್ಗಳನ್ನ ಯಾವಾಗೂ ಕಟ್ ಮಾಡ್ಕೋಕ್ಕೆ ಪ್ರಯತ್ನಿಸಬೇಕು ಅಂದರೆ ಲಾಸ್ ಆಗ್ತಿದೀವಿ ಅಂತೇಳಿ ಒಂದು ಅಂಜಿಕೆಯಿಂದ ನಾವು ಸ್ಟಾಪ್ ಸ್ಟಾಪ್ಲಾಸ್ಗಳು ಚೇಂಜ್ ಮಾಡೋದು ಅಥವಾ ಅದೇ ಥರ ಹೋಲ್ಡಿಂಗ್ ಮಾಡುವುದು ಇವತ್ತು ಲಾಸ್ ಆಗಿದೆ ನಾಳೆ ಪ್ರಾಫಿಟ್ ಆಗುತ್ತೆ ಏನೋ ಅಂತೇಳಿ ಹೋಲ್ಡಿಂಗ್ ಮಾಡುವುದು ಆ ಥರ ಮಾಡೋಕ್ಕೋಗ್ಬೇಡಿ ನಮ್ಮ ಲಾಸಸ್ ಏನಿದೆ ಅದನ್ನು ಸ್ವೀಕರಿಸಬೇಕು ಇವತ್ತು ಕಡಿಮೆ ಲಾಸ್ ಆಗಿದೆ ಒಂದು ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ಆಗಿರ್ಬೋದು ಟೆನ್ ತೌಸಂಡ್ ಆಗಿರ್ಬೋದು ಲಾಸಸ್ ಆಗಿದೆ ಆ ಲಾಸನ್ನು ನಾವು ಸ್ವೀಕರಿಸಲೇಬೇಕು ಇಲ್ಲ ನಾನು ಹೋಲ್ಡ್ ಮಾಡಿದೆ ಅಂದರೆ ನಾಳೆ ಇನ್ನೂ ಡಬಲ್ ಆಗುತ್ತೆ ಅದು ಒಂದು ಲಾಸಸ್ ಅನ್ನೋದು ಕಟ್ ಮಾಡ್ಕೋಬೇಕು ಕಡಿಮೆ ಲಾಸಸಲ್ಲಿ ನಾವು ಎಕ್ಸಿಟ್ ಹಾಕಿ ಪ್ರಯತ್ನಿಸಬೇಕು ಓಕೆ ನೆಕ್ಸ್ಟ್ ಬಂದು ನಾವು ಇದ್ದಾಗ ಪ್ರಾಫಿಟ್ಸ್ನ ಹೋಲ್ಡ್ ಮಾಡ್ಕೋಬೇಕು ಈ ರೂಲ್ ಹೆಂಗಿದೆ ನೋಡಿ ಲಾಸಸ್ನ ಕಟ್ ಮಾಡ್ಕೋದು ಪ್ರಾಫಿಟ್ಸ್ನ ಹೋಲ್ಡಿಂಗ್ ಮಾಡುವುದು ಲಾಸಸ್ ಅನ್ನೋದು ಕಡಿಮೆ ಮಾಡಬೇಕು ಪ್ರಾಫಿಟ್ಸ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕು ಸಪೋಸ್ ಈಗ ಒನ್ ತೌಸಂಡ್ ರುಪೀಸ್ ಲಾಸ್ ಆಗಿದೆ ಅಂದರೆ ನಾವೇನು ಮಾಡ್ತೇವೆ ಒನ್ ತೌಸಂಡ್ ರುಪೀಸ್ ನಾವು ಲಾಸ್ ಆಗಬಾರ್ದು ಅಂತೇಳಿ ಹೋಲ್ಡಿಂಗ್ ಮಾಡ್ತೇವೆ ಒನ್ ತೌಸಂಡ್ ರಿಕವರಿ ಆಗುತ್ತೇನೋ ಅಟ್ಲೀಸ್ಟ್ ಸ್ವಲ್ಪ ಪ್ರಾಫಿಟ್ ಬರುತ್ತೆ ಅಂತ ಹೋಲ್ಡಿಂಗ್ ಮಾಡ್ತೇವೆ ಬಟ್ ಅದೇ ಪ್ರಾಫಿಟ್ ಬಂದಿದೆ ಅಂದರೆ ಒನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಬಂದಿದೆ ಅಂದರೆ ಎಷ್ಟು ಬೇಗ ಬುಕ್ ಮಾಡ್ಕೋತೇವೆ ಭಾಳಷ್ಟು ಬೇಗ ಬುಕ್ ಮಾಡ್ಕೋತೇವೆ ಪ್ರಾಫಿಟ್ಸ್ನ ಹೋಲ್ಡಿಂಗ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರ ಬರಬೇಕು ಅವಾಗೆ ಮಾತ್ರ ನಾವು ಒಂದು ಗುಡ್ ಪ್ರೊಫೆಷ್ನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು ಗುಡ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಅನ್ನೋದು ಆಗ್ತೇವೆ ಲಾಸಸ್ನ ಕಟ್ ಮಾಡ್ಕೋಬೋದು ಪ್ರಾಫಿಟ್ಸ್ನ ಹೋಲ್ಡಿಂಗ್ ಮಾಡ್ಬೋದು ಒಂದು ಸ್ಟಾಪ್ ಸ್ಟಾಪ್ಲಾಸ್ನಾಗ ಇಟ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ ಪ್ರಾಫಿಟ್ಸ್ ಅನ್ನೋದು ಲಾಕ್ ಆಗುತ್ತೆ ಅದೇ ಥರ ರೈಸ್ ಸ್ಟಾಪ್ ಲಾಸ್ ಸ್ಟಾಪ್ಲಾಸ್ನ ಅದೇ ಥರ ರೈಸ್ ಹೋಗಿ ಪ್ರಾಫಿಟ್ಸ್ ಅನ್ನೋದು ಲಾಕ್ ಆಗುತ್ತೆ ಜಸ್ಟ್ ನಾವು ತೌಸಂಡ್ ಟು ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಪ್ರಾಫಿಟ್ ಬಂದಾಗ ನಾವು ಎಕ್ಸಿಟ್ ಮಾಡಕ್ಕೆ ನೋಡ್ತೀವಲ್ಲ ಅದು ಗುಡ್ ಮೆಥಡ್ ಅಲ್ಲ ಗುಡ್ ಮೆಥಡ್ ಏನು ಲಾಸಸ್ನ ಕಟ್ ಮಾಡ್ಕೋದು ಪ್ರಾಫಿಟ್ಸ್ನ ಹೋಲ್ಡಿಂಗ್ ಮಾಡ್ಕೋದೆ ಗುಡ್ ಮೆಥಡ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ರೂಲ್ ಬಂದು ಫೋರ್ಸೇಬಲ್ ಆಗಿ ಯಾವುದೇ ಟ್ರೇಡನ್ನು ಅಟೆಂಡ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಟಿಪ್ಸ್ ಪ್ರೊವೈಡರ್ಸ್ ಆಗಿರ್ಬೋದು ಅಥವಾ ಈ ಅಡ್ವೈಸರ್ಸ್ ಆಗಿರ್ಬೋದು ಯಾರಾದರೂ ರೆಫರ್ ಮಾಡಿರುವ ಸ್ಟಾಕ್ಸ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಟ್ರೇಡ್ಸ್ ಅನ್ನೋದು ಮಾಡಬೇಡಿ ಫೋರ್ಸೇಬಲ್ ಟ್ರೇಡ್ಸ್ ಅನ್ನೋದು ಮಾಡಬೇಡಿ ಮೇನ್ ಇಂಪಾರ್ಟೆಂಟಾಗಿ ನಿಮಗೇನಾದ್ರೂ ಇಂಟ್ರೆಸ್ಟ್ ಇಲ್ಲವಾಗ ಬಿಟ್ಬೇಡಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋ ಮೂಡಿಲ್ಲ ಅಂದರೆ ಬಿಟ್ಟುಬೇಡಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಬ್ರೇಕ್ ತಗೊಂಡು ಮತ್ತೆ ರಿಇನ್ವೆಸ್ಟ್ಮೆಂಟ್ ರೀ ಟ್ರೇಡಿಂಗ್ ಅನ್ನೋದು ಮಾಡಿ ಫೋರ್ಸೇಬಲ್ ಟ್ರೇಡ್ಸ್ ಅನ್ನೋದು ಮಾಡೋಕ್ಕೋಗ್ಬೇಡಿ ನಮ್ಮ ಮೈಂಡ್ ಅನ್ನೋದು ಭಾಳಷ್ಟು ಕ್ಲಿಯರ್ ಆಗಿರಬೇಕು ಏಕೆಂದರೆ ಮತ್ತೆ ಎಮೋಷನಲ್ಸ್ ಜಾಸ್ತಿ ಆದರೆ ಸ್ಟಾಕ್ ಎಲ್ಲ ನಾವು ಸಸ್ಟೈನ್ ಆಗೋದಿಲ್ಲ ಅಂದರೆ ನಾವು ವೆರಿ ಕ್ಲಿಯರ್ ಮೈಂಡೆಡ್ ಇಂದನೇ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಬೇಕು ಅಂತೇಳಿ ಆ್ಯಂಡ್ ಇನ್ನೊಂದು ಬಂದು ಆಲ್ವೇಸ್ ನಾವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಮ್ಮ ಅರ್ನಿಂಗ್ಸ್ ಆ್ಯಂಡ್ ಲಾಸಸ್ ಅನ್ನೋದು ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ತ್ರೀ ಇಷ್ಟು ಒನ್ ತ್ರೀ ಟೈಮ್ಸ್ ವಿನ್ ಆಗಿರ್ಬೇಕು ಒನ್ ಟೈಮ್ ಲಾಸ್ ಆಗಿರಬೇಕು ಈ ಥರ ಮೇಂಟೈನ್ ಮಾಡಬೇಕು ಯಾವಾಗ ಈ ಥರ ಮೇಂಟೈನ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಯಾವಾಗೂ ವಿನ್ನಿಂಗ್ಸ್ ಅನ್ನೋದು ತ್ರೀ ಟೈಮ್ಸ್ ಆಗಿರಬೇಕು ಲಾಸ್ ಅನ್ನೋದು ಒನ್ ಟೈಮ್ ಆಗಿರಬೇಕು ನಾವು ಟೂ ಟೈಮ್ಸ್ ವಿನ್ ಆಗ್ತೇವೆ ಟೂ ಟೈಮ್ಸಲ್ಲಿ ಲಾಸ್ ಆಗಿದೆ ಅಂದ್ರೆ ಆ ಥರ ರೇಷಿಯೋ ಚೆನ್ನಾಗಿರೋದಿಲ್ಲ ತ್ರೀ ಇಷ್ಟು ಒನ್ ಅಟ್ಲೀಸ್ಟ್ ಈ ಮೆಥಡ್ನ ಫಾಲೋ ಆಗಿ ನೀವು ಈ ಒನ್ನಲ್ಲಿ ಲಾಸ್ ಆಗಿರ್ತಾರಲ್ಲ ಈ ಒನ್ ಅನ್ನೋದು ಸ್ಟಾಪ್ ಲಾಸಲ್ಲಿ ಎಕ್ಸಿಟ್ ಆಗಿರುತ್ತೆ ಈ ತ್ರೀ ಸ್ಟೇಟ್ಸಲ್ಲಿ ವಿನ್ ಆಗಿರ್ತಾರಲ್ಲ ಗುಡ್ ಪ್ರಾಫಿಟ್ಸ್ನ ತೊಗೋಕ್ಕೆ ಪ್ರಯತ್ನಿಸಿ ತ್ರೀ ಇಷ್ಟು ಒನ್ ಮೇಂಟೈನ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಇನ್ನೊಂದು ಬಂದು ಆ್ಯಂಡ್ ನೆಕ್ಸ್ಟ್ ರೂಲ್ ಬಂದು ನಿಮ್ಮ ಡೈಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅದೇ ನೀವು ಎಷ್ಟು ಪ್ರಾಫಿಟ್ ಆಗಿದ್ದೀರಾ ಎಷ್ಟು ಲಾಸ್ ಆಗಿದ್ದೀರಾ ಅಂತ ಡೈಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ಆಫ್ಟರ್ ಮಾರ್ಕೆಟ್ಸ್ ಆದಮೇಲೆ ನಮಗೆ ಹೆಂಗಿದ್ರು ಒಂದು ಕಾಂಟ್ಯಾಕ್ಟ್ ನೋಟ್ ಬರುತ್ತೆ ನಮ್ಮ ಬ್ರೋಕರೇಜ್ಗಳಿಂದ ಕಾಂಟ್ಯಾಕ್ಟ್ ನೋಟ್ ಬರುತ್ತೆ ಇಲ್ಲಾದರೂ ನಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸನ್ನ ನೋಡ್ಕೊಂಡು ನಾವು ನಮ್ಮ ಪೋಷನ್ಸ್ಗಳನ್ನ ನೋಡಿಕೊಂಡು ಪ್ರಾಫಿಟ್ಸ್ ಎಷ್ಟಾಗಿದೆ ಲಾಸ್ ಎಷ್ಟಾಗಿದೆ ಅಂತೇಳಿ ಒಂದು ನೋಟ್ ಡೌನ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಗ್ರೋತನ್ನು ತಿಳಿಯುತ್ತೆ ನಾವೇನು ಲಾಸ್ ಸೈಡ್ ಹೋಗ್ತಾ ಇದ್ದೀವ ಪ್ರಾಫಿಟ್ ಸೈಡ್ ಹೋಗ್ತಾ ಅಂತ ನಮ್ಗೆ ತಿಳಿದು ಬರುತ್ತೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಅನ್ನೋದು ಬರೆದುಕೊಳ್ಳಿ ಓಕೆ ಆ್ಯಂಡ್ ಫೈನಲ್ ಆಗಿ ಗ್ರೂಪ್ ಡಿಸ್ಕಷನ್ ಮಾಡಿ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಟ್ರೇಡಿಂಗ್ ಅನ್ನೋದು ಮಾಡೋಕೆ ಹೋಗಬೇಡಿ ಗ್ರೂಪ್ ಡಿಸ್ಕಷನ್ ಮಾಡಿ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಏಕೆ ಮಾಡಬಾರ್ದು ಅಂದರೆ ಎಲ್ಲರ ಒಂದೊಂದು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಎಲ್ಲರ ಒಂದೊಂದು ಮೆಥಡಾಲಜಿ ಅನ್ನೋದು ಬೇರೆ ಬೇರೆ ಇರುತ್ತೆ ನಿಮ್ಮ ಓನ್ ಡಿಸಿಷನ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಟ್ರೇಡಿಂಗ್ ಅನ್ನೋದು ಮಾಡಿ ಇಂಪಾರ್ಟೆಂಟಾಗಿ ಟಿಪ್ಸನ್ನು ತಗೋಕೋಬೇಡಿ ನೀವು ಓನ್ ಟ್ರೇಡಿಂಗ್ ಮಾಡಿ ನೀವು ಇದನ್ನು ಫೇಲ್ ಆಗಿದ್ದೀರಾ ಓಕೆ ಏಕೆ ಫೇಲ್ ನೋಟ್ ಡೌನ್ ಮಾಡಿ ಅಲ್ಲಿ ಫೇಲ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದು ರೀಸನ್ ಇರುತ್ತಲ್ಲ ಆ ರೀಸನ್ ಏನಿದೆ ಡೈಲಿ ಬರೆದುಕೊಳ್ಳಿ ಆ ರೀಸನ್ನ ಫೈಂಡ್ ಔಟ್ ಮಾಡಿ ಆ ರೀಸನ್ನ ಬರೆದುಕೊಂಡು ನೆಕ್ಸ್ಟ್ ಡೇ ನಾವು ಈ ಥರ ತಪ್ಪು ಮಾಡಬಾರ್ದು ಅಂಥೇಳಿ ಒಂದು ಫಾಲೋ ಮಾಡಿ ಆ್ಯಂಡ್ ಟಿಪ್ಸ್ ಪ್ರೊವೈಡರ್ನ ಅವಾಯ್ಡ್ ಮಾಡಿ ಈಗ ಅಡ್ವೈಸರ್ಸ್ ಇರ್ತಾರೆ ನ್ಯೂಸ್ ಚಾನಲ್ಸಲ್ಲಿರೋ ಅಡ್ವೈಸರ್ಸ್ ಆಗಿರ್ಬೋದು ನಮ್ಮ ಬ್ರೋಕ್ರೇಜ್ ಅಡ್ವೈಸರ್ಸ್ ಆಗಿರ್ಬೋದು ಅವರು ಸ್ಟಾಕ್ಸ್ಗಳನ್ನೂ ರೆಫರ್ ಮಾಡ್ತಾ ಇರ್ತಾರೆ ಆ ಸ್ಟಾಕ್ಸ್ ರೆಫರ್ ಮಾಡಿದಾಗಲೂ ಅವರು ನಂಬಿಕೊಂಡು ನೀವು ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ಸ್ ಟ್ರೇಡಿಂಗ್ ಅನ್ನೋದು ಮಾಡಬೇಡಿ ನೀವು ನಿಮ್ಮ ಓನ್ ಡಿಸಿಷನನ್ನು ತೆಗೆದುಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಅನ್ನೋದು ಮಾಡಿ ಓಕೆ ಆ್ಯಂಡ್ ಸ್ಟಾಕ್ ಮಾರ್ಕೆಟಿಂಗಲ್ಲಿ ಈ ಟೂ ಸ್ಟೆಪ್ಸ್ನ ಯಾವಾಗಲೂ ಫಾಲೋ ಮಾಡಬೇಕು ಒಂದು ಮನಿ ಮ್ಯಾನೇಜ್ಮೆಂಟ್ ಸೆಕೆಂಡ್ ಒಂದು ಮಾರ್ಕೆಟ್ ಸೈಕಾಲಜಿ ಇವೆರಡು ನಮ್ಗೆ ತಿಳಿದಿರಬೇಕಾಗಿರುತ್ತೆ ಮನಿ ಮ್ಯಾನೇಜ್ಮೆಂಟ್ ಪರ್ಫೆಕ್ಟಾಗಿ ತಿಳಿದಿದೆ ಅಂದರೆ ಸೆಕೆಂಡ್ ಒಂದು ಮಾರ್ಕೆಟ್ ಸೈಕಾಲಜಿ ಮಾರ್ಕೆಟ್ ಸೈಕಾಲಜಿಯಲ್ಲಿ ಆಸೆ ದುರಾಸೆ ಭಯ ಈ ಮಾರ್ಕೆಟ್ ಎಮೋಷನ್ಸು ಸಪ್ಲೈ ಆ್ಯಂಡ್ ಡಿಮ್ಯಾಂಡು ಇವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಯಾವ ಥರ ಯೂಸ್ ಮಾಡಬೇಕು ಇಷ್ಟು ಮುಂಚೆನ ಹೇಳಿದಂಗೆ ಎಲ್ಲ ನಿಮ್ಮ ಕ್ಯಾಪಿಟಲ್ ತೊಗೊಂಡೋಗಿ ಸಿಂಗಲ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮತ್ತು ಟ್ರೇಡಿಂಗ್ ಅನ್ನೋದು ಮಾಡಬೇಡಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ಸ್ಗಳಲ್ಲಿ ಮಾಡಿ ಎಲ್ಲ ಸ್ಟಾಕ್ಸ್ಗಳನ್ನ ಮಾಡಿ ನಿಮ್ಗೆ ಯಾವ ಸ್ಟಾಕ್ಸ್ ನಿಮಗೆ ಬೈಯಿಂಗ್ ತೋರಿಸ್ತಾ ಎಲ್ಲ ಸ್ಟಾಕ್ಸ್ ಸ್ವಲ್ಪ ಸ್ವಲ್ಪ ಮಾಡಿ ಪರವಾಗಿಲ್ಲ ಇನ್ ಕೇಸ್ ನಮಗೆ ಅದನ್ನು ಓನ್ಲಿ ಒನ್ ಸ್ಟಾಕಲ್ಲೇ ನನಗೆ ತೋರಿಸ್ತಾ ಇದೆ ಅಂದರೆ ಆ ಒನ್ ಸ್ಟಾಕಲ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ಯೂಸ್ ಮಾಡಿ ಉಳಿದಿರೋ ಅಮೌಂಟ್ ಅದೇ ಥರ ಇಟ್ಟಿರಿ ಸಪೋಸ್ ನನ್ನ ಹತ್ರ ಟೆನ್ ತೌಸಂಡ್ ಇದೆ ಓನ್ಲಿ ಒನ್ ಸ್ಟಾಕ್ ಮಾತ್ರ ನನಗೆ ತೋರಿಸ್ತಾ ಇದೆ ಒಂದು ಬೈಯಿಂಗ್ ಆ್ಯಕ್ಷನ್ ತೋರಿಸ್ತಾ ಇದೆ ಅಂದ್ಕೊಂಡಲ್ಲಿ ಆ ಟೆನ್ ಟ್ವೆಂಟಿ ಪರ್ಸೆಂಟ್ ಒಂದು ಟೂ ತೌಸಂಡ್ ಮಾತ್ರ ಅದರಲ್ಲಿ ಟ್ರೇಡಿಂಗ್ ಮಾಡಿ ಉದ್ರು ಏಯ್ಟ್ ತೌಸಂಡ್ ಆದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅದೇ ಥರ ಇಟ್ಟಿರಿ ಹೋಲ್ಡ್ ಆಗಿ ಓಕೆ ಇಲ್ಲ ನಾನು ಒನ್ ಡೇಲಿ ಕಂಪಲ್ಸರಿ ನಾನು ಟೆನ್ ತೌಸಂಡ್ ಯೂಸ್ ಮಾಡಿ ಟ್ರೇಡಿಂಗ್ ಮಾಡ್ತೇನೆ ಅಲ್ಲಿ ಸೊ ಯೂಸ್ ಮಾಡ್ತೇನೆ ಗುಡ್ ಪ್ರಾಫಿಟ್ಸ್ ತೆಗೀತೇನೆ ಡೈಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಈ ಥರ ನಾನು ಟಾರ್ಗೆಟ್ಸ್ ಇಟ್ಕೊಂಡು ಪ್ರಾಫಿಟ್ ತೆಗುತ್ತೇನೆ ಅಂದರೆ ಅದು ಆಗೋದಿಲ್ಲ ಮತ್ತು ಅದು ಅತಿಯಾಸ ಆಗಿಬಿಡುತ್ತೆ ಪರ್ಫೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಡಿಸ್ಪ್ಲಿನ್ನ ಮೇಂಟೈನ್ ಮಾಡಿ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಸಕ್ಸಸ್ ಆಗ್ತೀರಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ವಾಟ್ಸಪ್ ಚಾಟ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಆಗ್ಬೋದು ನಾನು ಇಮಿಡಿಯೇಟ್ ಆಗಿ ನಾನು ನಿಮಗೆ ರಿಪ್ಲೈ ಕೊಡೋರ ಮುಖಾಂತರ ನಾನು ಅದು ಸಾಲ್ವ್ ಮಾಡೋಕ್ಕೆ ಪ್ರಯತ್ನಿಸ್ತೇನೆ ಆ್ಯಂಡ್ ನಿಮ್ಮ ಪ್ರಾಕ್ಟೀಸ್ ಅನ್ನೋದು ಸ್ಟಾಪ್ ಮಾಡಬೇಡಿ ಆಗಿ ಪ್ರಯತ್ನ ಮಾಡ್ತಾನೆ ಇರ್ರಿ ಆಗಿ ಓಕೆ ಆ್ಯಂಡ್ ಇದು ಇವತ್ತಿನ ಕ್ಲಾಸ್ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು